ಅಧಿಕಾರಿಗಳಾಗಿ ಅನೇಕ ಹುದ್ದೆಗಳಲ್ಲಿ ವಿಶ್ವಕರ್ಮರು ರಾಜ ರಾರಾಜಿಸ್ತಾರೆ, ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಅಶೋಕನ ಕಾಲದಲ್ಲಿ ವಿಶೇಷವಾಗಿ ಶಿಲ್ಪಿಗಳಿಗೆ ವಿಶೇಷ ಗೌರವಾದರಗಳು ಇದ್ದು ಅಂತಕ್ಕಂಥದ್ದನ್ನ ನಾವು ಇತಿಹಾಸದಿಂದ ತಿಳಿಯಲಿಕ್ಕೆ ಸಾಧ್ಯ. ಇದರಿಂದ ನಮ್ಮ ವಿಶ್ವಕರ್ಮ ಸಮಾಜ ಇವತ್ತು ಎಷ್ಟು ಆ ದಿನಗಳಲ್ಲಿ ಅದು ಎಷ್ಟು ಉನ್ನತವಾದ ಜೀವನ ಕ್ರಮವನ್ನು ಅನುಸರಿಸುತ್ತಿತ್ತು ಅನ್ನೋ ಮಾಹಿತಿ ನಮಗೆ ಲಭ್ಯ ಆಗಿದೆ. ಸಮಾಜದ ಅನೇಕ ಸಿದ್ಧರು ಸಂತರು ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ಪ್ರಜ್ಞೆಯನ್ನು ಮೂಡಿಸಿರ್ತಕ್ಕಂತಹ ಕಾಲ ಅದು. ಹಾಗಾಗಿ ಇವತ್ತು ಅಂತ ಅದ್ವಿತೀಯ ಹಿನ್ನೆಲೆಯನ್ನು ಹೊಂದಿರತಕ್ಕಂತಹ ಸಮಾಜ ಇವತ್ತು ಯಾಕೆ ಕಳೆಗುಂದುತ್ತಾ ಬಂತು? ಇದು ಬಹಳ ದೊಡ್ಡ ಪ್ರಶ್ನೆಯಾಗಿ ನಮ್ಮ ಎದುರಿಗೆ ನಿಲ್ಲುತ್ತದೆ. ಹಾಗಾಗಿ ಆಧುನಿಕ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ಅಸ್ತಿತ್ವದ ಒಂದು ಅಸ್ಮಿತೆಯನ್ನ ಪರಿಣಾಮಕಾರಿಯಾಗಿ ನಾವು ವ್ಯಕ್ತಪಡಿಸದ ಕಾರಣದಿಂದಾಗಿ ನಾವು ಸಮಾಜವನ್ನು ನಾವು ಹಿಂದುಳಿಸಲಿಕ್ಕೆ ಕಾರಣರಾಗಿದ್ದೀವಿ ಅನ್ನೋ ಅಂತ ಅನ್ನಿಸ್ತದೆ. ನಮ್ಮ ಪರಂಪರೆಯ ಪ್ರೀತಿ ಮತ್ತು ಪ್ರಗತಿಯ ಒಲುಮೆಯೊಂದಿಗೆ ನಾವು ಒಂದು ಸಮಾಜ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತಕ್ಕಂತ ಮಾತಿದೆ. ಐದು ವೃತ್ತಿಗಳ ಅನನ್ಯತೆಯೊಂದಿಗೆ ತನ್ನ ಅಸ್ತಿತ್ವವನ್ನು ಸ್ಥಾಪಿಸಬೇಕಾಗಿದೆ ಇವತ್ತು ವಿಶ್ವಕರ್ಮ ಸಮಾಜ. ಪ್ರತಿ ಸಮುದಾಯ ಇವತ್ತು ತನ್ನ ಅಸ್ತಿತ್ವಕ್ಕಾಗಿ ಇವತ್ತು ಹಂಬಲಿಸುವಂತಹ ಇಂದಿನ ದಿನಮಾನದ ಸಂದರ್ಭದಲ್ಲಿ ತನ್ನ ಇರುವಿಕೆಯ ತಾಕತ್ತು ಏನು ಅನ್ನೋದನ್ನ ವಿಶ್ವಕರ್ಮ ಧರ್ಮ ವಿಶ್ವಕರ್ಮ ಸಮಾಜ ಇವತ್ತು ಪ್ರಕಟಿಸಬೇಕಾಗ್ತದೆ. ಹಾಗಾಗಿ ಅದಕ್ಕಾಗಿ ನಾವು ಇವತ್ತು ಏನಪ್ಪಾ ಅಂತಂದ್ರೆ ಸಾಮಾಜಿಕವಾಗಿ ರಾಜಕೀಯವಾಗಿ ಪ್ರಜ್ಞೆಯನ್ನು ಹೊಂದಬೇಕಾಗಿರ್ತಕ್ಕಂಥದ್ದು ಬಹಳ ಅಗತ್ಯವಾಗಿರ್ತಕ್ಕಂಥ ವಿಷಯ. ಹಾಗಾದ್ರೆ ಪ್ರಜ್ಞೆ ಎಂದರೆ ಏನು? ಇವತ್ತು ಪ್ರಜ್ಞೆ ಎಂದರೇನು? ಅಪಕ್ವತೆಯಿಂದ ಪರಿಪಕ್ವತೆಯೆಡೆಗೆ ನಡೆಯತಕ್ಕಂಥದ್ದು ಅಂದ್ರೆ ಅಪಕ್ವತೆಯಿಂದ ಪರಿಪಕ್ವತೆಯ ಕಡೆಗೆ ನಡೆಯುವ ಪಯಣವನ್ನೇ ನಾವು ಪ್ರಜ್ಞೆ ಅಂದ್ರೆ ಜ್ಞಾನೋದಯ. ಹಾಗಾದ್ರೆ ನಮ್ಮ ಬುದ್ಧಿ ಅಂತಕ್ಕಂಥದ್ದು ಪರಾಧೀನ ಐತಪ್ಪ ಅಂತಂದ್ರ ನಮ್ಮ ಚಿಂತನೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ಚಿಂತನೆ ಒಳಪಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ನಮ್ಮ ಪರಿಸರ ಹೆಂಗ್ ಮಾಡ್ತದಂದ್ರ ಕೇವಲ ನಮ್ಮನ್ನ ನಾವು ಹಿಂಬಾಲಿಸುವುದನ್ನ ಪಾಲಿಸುವುದನ್ನ ಕಲಿಸಿದ್ರೆ ನಾವು ವಿಚಾರ ಮಾಡ್ಲಿಕ್ಕೆ ಯಾವುದೇ ಆಸ್ಪದ ನಮ್ಗೆ ಇರೋದಿಲ್ಲ. ಹಾಗಾಗಿ ಕೇವಲ ಕುರಿಗಳಂತೆ ಆ ಮಂದೆಯಲ್ಲಿ ನಾವು ಕೂಡ ಒಂದಾಗಿ ಹೋಗ್ಬೇಕಾಗ್ತದ. ಒಂದಾಗುವುದಂದ್ರೆ ಆ ಮಂದೆ ಕುರಿ ಮಂದೆಯಲ್ಲಿ ಒಂದಾಗುವುದಪ್ಪ ಅಂತಂದ್ರ ನಾವು ಪ್ರಜ್ಞಾ ಸ್ವಾತಂತ್ರ್ಯವನ್ನ ಕಳೆದುಕೊಳ್ಳುವುದು ಅನ್ನಂಗೆ. ಹಾಗಾಗಿ ಕೇವಲ ಇತರರು ಹೇಳಿದ್ದನ್ನ ಅವರು ಇತರರು ಹೇಳಿದ್ದನ್ನ ಪಾಲಿಸುವುದರಿಂದ ಹಿಂಬಾಲಿಸುವುದರಿಂದ ನಮ್ಮ ಸಮಾಜ ಇವತ್ತು ಸಾಮಾಜಿಕ ಮತ್ತು ರಾಜಕೀಯ ಪ್ರಜ್ಞೆಯಿಂದ ವಿಮುಖವಾಗಿ ಯೋಚಿಸುವ ಸಾಮರ್ಥ್ಯವನ್ನೇ ಕಳೆದುಕೊಳ್ತಾ ಬಂತು. ಈ ಎಲ್ಲ ಅಂಶಗಳನ್ನ ಆ ಹಿಂದಿನ ತನ್ನ ಇತಿಹಾಸದ ಒಂದು ಪರಂಪರೆಯ ಪರಿಜ್ಞಾನವುಳ್ಳವರಾಗಿ ಅದಕ್ಕಿಂತ ಉನ್ನತವಾಗಿ ನಾವು ಬದುಕಿ ಬಾಳಬೇಕು ಅಂತಕ್ಕಂಥ ಗುರಿಯನ್ನ ಹೊಂದಿದವರಾಗಿದ್ದಾಗ ಮಾತ್ರ ನಾವೇನಪ್ಪ ಒಂದು ಏನು ಹಿಂದಿನ ಪರಂಪರೆಯದ ನಮ್ಮ ಒಂದು ಘನ ಪರಂಪರೆಯದ ಅದನ್ನ ಪುನರಾವರ್ತಿಸ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವತ್ತು ನಾವು ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ಇವತ್ತು ಏನಂದ್ರೆ ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು, ನಾವು ನಮ್ಮ ಪರಂಪರೆಯನ್ನು ಅರಿಬೇಕು ಅಂತಕ್ಕಂಥ ಮಾತು ಇದರಲ್ಲಿ ಬರ್ತದೆ. ಹಾಗಾಗಿ ಇವತ್ತು ವಿಶ್ವಕರ್ಮ ಸಮಾಜ ಇವತ್ತು ಭಾರತೀಯ ಒಂದು ರಾಷ್ಟ್ರೀಯ ಪ್ರವಾಹದ ಒಂದು ಭಾಗವಾಗಿ ಕಲೆ ಸಂಸ್ಕೃತಿಗೆ ಬಹಳಷ್ಟು ಕೊಡುಗೆಗಳನ್ನ ನೀಡಿರ್ತಕ್ಕಂಥ ಒಂದು ಸಮಾಜ. ಇದಕ್ಕಾಗಿ ತನ್ನ ಜೀವವನ್ನೇ ತೆರೆದಂತಹ ಈ ಸಮಾಜ ಇವತ್ತು ಸ್ವಾತಂತ್ರ್ಯ ನಂತರದಲ್ಲಿ ಅನೇಕ ದಶಕಗಳು ಕಳೆದರೂ ಸಹಿತ ಭವ್ಯ ಪರಂಪರೆಯ ಹಿನ್ನೆಲೆಯನ್ನು ನಾವು ಹೊಂದಿದ್ರೂ ಸಹಿತ ಯಾಕೆ ವಿಶ್ವಕರ್ಮ ಸಮಾಜ ಇವತ್ತು ಯಾರ ಗಮನವನ್ನ ಸಾಮೂಹಿಕವಾಗಿ ನಾವು ಸೆಳೆಯಲಿಕ್ಕೆ ಸಾಧ್ಯ ಆಗ ಬಹಳ ದೊಡ್ಡದಾಗಿರ್ತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಬರುತ್ತದೆ. ಯಾಕೆ ಇವತ್ತು ಭವ್ಯ ಪರಂಪರೆಯನ್ನು ಹೊಂದಿರತಕ್ಕಂಥ ನಾವು ಸಮಾಜ ಇಡೀ ಸಾಮೂಹಿಕವಾಗಿ ಒಂದು ಆ ಗಮನವನ್ನ ಸೆಳೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಯಾಕಂತಂದಾಗ ಅದಕ್ಕೆ ಉತ್ತರವೂ ಬಹಳ ಸುಲಭವಾಗಿದೆ. ಯಾಕಂತಂದ್ರೆ ವ್ಯಕ್ತಿ ಯಾ ಸಮಾಜ ಇವತ್ತು ರಾಷ್ಟ್ರೀಯ ಜೀವನದಲ್ಲಿ ಇವತ್ತು ಗುರುತಿಸಲ್ಪಡಬೇಕು ಅಂತಂದ್ರೆ ವಿದ್ಯೆ ಸಂಘಟನೆ ಅಧಿಕಾರ ಮತ್ತು ಬಲವನ್ನ ಹೊಂದಿರಲೇಬೇಕು ಅಂತ ಹೇಳ್ತೀವಿ. ಹಾಗಾಗಿ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥ ಒಂದು ಕರೆಯನ್ನು ತನ್ನ ಸಮುದಾಯಕ್ಕೆ ಕರೆ ಕೊಟ್ಟು ಶಿಕ್ಷಣವನ್ನು ಪಡೆದುಕೊಂಡ್ರೆ ನಾವು ಶೋಷಣೆ ಒಳಗಾಗತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದೆ. ನಂತರ ಅದರಿಂದ ಏನಪ್ಪಾ ಅಂತಂದ್ರೆ ಸಂಘಟನೆಯನ್ನು ಕಟ್ಕೋತೀವಿ, ನಂತರ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಎಲ್ಲ ವರ್ಗಗಳಿಗೆ ಈ ಒಂದು ಈ ಮಾತು ಈ ಶೋ ಈ ಒಂದು ಏನು ಸೂಕ್ತಿ ಇದೆ ಇದು ಎಲ್ಲಕ್ಕೂ ಅನ್ವಯ ಆಗ್ತಕ್ಕಂಥ ಮಾತು. ಹಾಗಾಗಿ ಇವತ್ತೇನಪ್ಪಾ ಅಂತಂದ್ರೆ ನಾವು ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆ ಸರಿಯಾದ ಮಾರ್ಗದರ್ಶನದ ಕೊರತೆ ಸಂಘಟನೆ ಕೊರತೆ ಸಾಮಾಜಿಕ ರಾಜಕೀಯ ಪ್ರಜ್ಞೆಯ ಒಂದು ಕೊರತೆಯಿಂದ ನಮ್ಮ ಬಲವನ್ನ ರಾಜಕೀಯವಾಗಿ ಯಾರು ಇವತ್ತು ಗುರುತಿಸದ ಹಾಗೆ ಆಯ್ತು ಹೇಳ್ಬೋದು ನಾವು. ಹೀಗಾಗಿ ಇಡೀ ಸಮುದಾಯಗಳು
ಏನು ಇಡೀ ಸಮುದಾಯ ಇದೆ, ಆ ಇಡೀ ಸಮುದಾಯದ ಬೆನ್ನೆಲುವಾಗಿದ್ದಂತಹ ವಿಶ್ವಕರ್ಮ ಸಮಾಜವತ್ತು ತನ್ನ ಬೆನ್ನೆಲುವನ್ನ ಮುರಿದ್ಕೊಂಡು ಕೂಡ್ಲಿಕ್ಕೆ ಕಾರಣ ನೀನು. ಒಂದು ಮಾತು ಹೇಳ್ತಾರೆ ಅಂದ್ರೆ, ದೇಶದ ಬೆನ್ನೆಲುಬು ರೈತ, ಆ ರೈತನ ಬೆನ್ನೆಲುಬು ವಿಶ್ವಕರ್ಮ ಅಂತ. ಅಂತಹ ಘನಪರಂಪರೆ ಇದ್ದಂತಹ ವಿಶ್ವಕರ್ಮರು ಯಾಕೆ ಈ ರೀತಿಯ ಒಂದು ಒಳಗಾದ್ರು, ಅವಗಣನೆಗೆ ಒಳಗಾದ್ರು ಅಂತಕ್ಕಂಥ, ಇವತ್ತು ವಿಶಾಲವಾದ ಸಮಾಜದಲ್ಲಿ, ಭಾರತೀಯ ಸಮಾಜ ವಿಶೇಷ ಕರ್ನಾಟಕದಲ್ಲಿ ವಿಶ್ವಕರ್ಮ, ಪತ್ತಾರ, ಸುತಾರ, ಬಡಿಗೇರ, ಅರ್ಕಸಾಲಿ, ದೀಕ್ಷಿತ, ಪಂಡಿತ, ಶಾಸ್ತ್ರಿ, ಕಮ್ಮಾರ, ಶಿಲ್ಪಿ, ದೈವಜ್ಞ, ಸೋನಾರ, ಪಂಚಾಳ, ರಾಯಕರ, ಪೋದ್ದಾರ, ಪಂಚಾನನ, ಪುರೋಹಿತ, ಪ್ರಜಾಪತಿ, ಅನೇಕ ಈ ಒಂದು ಹೆಸರುಗಳಿಂದ ಗುರುತಿಸಿಕೊಂಡು ಬಂದಿರತಕ್ಕಂಥ ವಿಶ್ವಕರ್ಮದ ಸಮುದಾಯ ಇವತ್ತೇನಪ್ಪಾ ಅಂತಂದ್ರೆ, ಇಂದಿನ ಈ ಹೆಸರುಗಳಿಂದ ವಿಶಾಲ ಸಮಾಜದಲ್ಲಿ ಗುರುತಿಸಿಕೊಂಡು ಬಂದಿರೋದನ್ನ ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಕರ್ನಾಟಕದ ವಿಶ್ವಕರ್ಮ ಸಮಾಜದ ಸ್ವರೂಪಕ್ಕೊಂದು ಹೊಸ ತಿರುವನ್ನು ಕೊಡಬೇಕು, ನವಚೇತನವನ್ನು ಕೊಡಬೇಕು, ನವ್ಯ ಚಿಂತನೆಯನ್ನ ನೀಡಬೇಕಾದಂತ ಒಂದು ದಿಕ್ಕಿನಲ್ಲಿ ಚಿಂತಿಸಬೇಕಾಗಿದೆ ಇವತ್ತು. ಇದಕ್ಕಾಗಿ ಇಡೀ ಸಮಾಜವನ್ನ ಏಕದೇಹಿಯಂತೆ ಪುನರ್ ಸಂಘಟನೆ ಮಾಡಬೇಕಾಗಿದೆ. ಇದು ಸಾಧ್ಯವಾದ್ರೆ ಮಾತ್ರ ವಿಶ್ವಕರ್ಮ ಸಮಾಜದ ಒಂದು ಅಸ್ಮಿತೆಯನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂತ ಮಾತದ. ಹಾಗಾಗಿ ಈ ಒಂದು ನಾವು ಏನು ಪ್ರಜ್ಞೆಯ ವಿಷಯಗಳನ್ನ ಮಾತಾಡ್ತಿದ್ದೀವಿ, ಈ ನಿಟ್ಟಿನಲ್ಲಿ 1948ರಿಂದಲೇ ನಮ್ಮ ಪೂರ್ವ ಸಮಾಜ ಚಿಂತಕರು, ಧುರೀಣರು ಕೆಲ ಸಂಘಟನೆಗಳ ಹಿಂದೆ ಈ ಬಹಳ ವ್ಯವಸ್ಥಿತವಾಗಿ ಈ ಕೆಲಸಕ್ಕೆ ಕೈ ಹಾಕ್ತಾರೆ ಅವರು. ಹೆಂಗಂತಂದ್ರೆ, ಫಸ್ಟ್ ಈ ಒಂದು ಕರ್ನಾಟಕದಲ್ಲಿ ವಿಶ್ವಕರ್ಮ ಸಮಾಜದ ಸಾಮಾಜಿಕ ಮತ್ತು ರಾಜಕೀಯ ಜಾಗೃತಿ ಕೆಲಸ ಮೊಟ್ಟ ಮೊದಲ ಬಾರಿಗೆ 1948ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಜರುಗಿರ್ತಕ್ಕಂಥ ಮಹಾಯಾಗದ ಸಂದರ್ಭದಲ್ಲಿ ಪ್ರಾರಂಭ ಆಯಿತು ಅಂತ ಹೇಳಾಗ್ತದೆ. ಮುಂದೆ ಬಂದಾಗೆ 1958ರಲ್ಲಿ ದಾವಣಗೆರೆಯಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮ್ಮೇಳನವನ್ನ ರಾಜ್ಯ ಮಟ್ಟದಲ್ಲಿ ಸಮಾಜ ಬಾಂಧವರು ಸಂಘಟಿಸ್ತಾರೆ. ಈ ಸಂದರ್ಭದಲ್ಲಿ ಸಮಾಜದ ರಾಜ್ಯದಲ್ಲಿರ್ತಕ್ಕಂಥ ಸಮಾಜದ ಅನೇಕ ಜನ ಈ ಸಂದರ್ಭದಲ್ಲಿ ಭಾಗವಹಿಸ್ತಾರೆ. ಅಲ್ಲಿ ಅವರು ಒಂದು ತಮ್ಮ ಒಂದು ವಿಚಾರ ವಿನಿಮಯಗಳನ್ನು ಮಾಡಿಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಆಗ್ತದೆ. ನಂತರ ಮುಂದೆ ಬಂದಾಗಿ 1968ರಲ್ಲಿ ಶಿವಾಪುರದ ಪೂಜ್ಯರಾಗಿರ್ತಕ್ಕಂಥ ಬ್ರಹ್ಮಲೀನ ಪರಮ ಪೂಜ್ಯ ಶ್ರೀ ದೇವೇಂದ್ರ ಮಹಾಸ್ವಾಮಿಗಳು 108 ವಿಶ್ವಕರ್ಮ ಮಹಾಮಂಟಪ ಪೂಜಾ ಮಹೋತ್ಸವ ನೆರವೇರಿಸ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಭಾಗದಲ್ಲಿ ವಿಶ್ವಕರ್ಮ ಒಂದು ಪ್ರಜ್ಞೆ ಜಾಗೃತಿ ಸಮಾಜದಲ್ಲಿ ಮೂಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೇನೆ 1971ರಲ್ಲಿ ನಾಭಾ ಚಂದ್ರಶೇಖರ್ ಆಚಾರ್ಯರು ಮತ್ತೆ ಟಿ ವಿ ಮುತ್ತಾಚಾರ್ಯರು ವಿಶ್ವಕರ್ಮ ಸಮಾಜದ 10 ವಿದ್ವಾಂಸರನ್ನು ಸೇರಿಸಿಕೊಂಡು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಾಹಿತ್ಯ ಅಕಾಡೆಮಿಯನ್ನು ಸ್ಥಾಪಿಸ್ತಾರೆ. ಅದರ ಮೂಲಕ ಸಮಾಜಕ್ಕೆ ಒಂದು ಪ್ರಜ್ಞೆಯನ್ನ, ರಾಜಕೀಯ ಪ್ರಜ್ಞೆಯನ್ನ ತಮ್ಮ ಲೇಖನಗಳ ಮೂಲಕ ವ್ಯಕ್ತಪಡಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಈ ನಿಟ್ಟಿನಲ್ಲಿ ಮುಂದುವರೆದ ಹಾಗೆ 1971ರಲ್ಲಿ ಇನ್ನೊಂದು ಬಹಳ ಒಂದು ಘಟನೆ ಜರುಗುತ್ತದೆ ಏನಂದ್ರೆ, ಕಲ್ಕತ್ತೆಯ ಮೆಹರ್ ಚಂದ್ ಧೀಮಾನ್ರು ಅಖಿಲ ಭಾರತ ವಿಶ್ವಕರ್ಮ ಮಹಾಸಭೆಯನ್ನ ಸ್ಥಾಪನೆ ಮಾಡ್ತಾರೆ. ಅದರ ಒಂದು ಕರ್ನಾಟಕದ ಮುಂದಾಳುಗಳಾಗಿ ಬಿ ಹರಿಶ್ಚಂದ್ರಾಚಾರ್ ಮತ್ತು ಎಂ ನೀಲಕಂಠನ್ ಹಾಗೂ ಅಣ್ಣಾಮಲೈ ಆಚಾರ್ ಮತ್ತು ಎಸ್ ಕೃಷ್ಣಾಚಾರ್ ನೇತೃತ್ವದಲ್ಲಿ ಒಂದು 1973ರಲ್ಲಿ ಒಂದು ಸಮ್ಮೇಳನವನ್ನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ 1973 December 14 and 15 ರಾಷ್ಟ್ರ ಮಟ್ಟದ ಅಧಿವೇಶನವನ್ನ ನಡೆಸಲಾಗ್ತದೆ. ಇದು ಈ ಒಂದು ಅಧಿವೇಶನದಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ, ನಮ್ಮ ಮಾಜಿ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಗ್ಯಾನಿ ಜೇಲ್ ಸಿಂಗ್ ಅವರು ಅಂದಿನ ಪಂಜಾಬ್ ಮುಖ್ಯಮಂತ್ರಿಗಳಾಗಿದ್ರು. ಅವ್ರೇನಪ್ಪಾ ಅಂತಂದ್ರೆ, ಇದರ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ಮಾತಾಡ್ತಾರೆ ಅಂತಕ್ಕಂಥದ್ದು. ಈ ಎಲ್ಲ ವಿಚಾರಗಳೇನಪ್ಪಾ ಅಂತಂದ್ರೆ, ನಮ್ಮ ವಿಶ್ವಕರ್ಮದಲ್ಲಿ ಆ ಸಂದರ್ಭದಲ್ಲಿ ಸಾಮಾಜಿಕ ಮತ್ತು ರಾಜಕೀಯ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ಮೊಟ್ಟ ಮೊದಲ ಪ್ರಯತ್ನಗಳಾಗ್ತವೆ. ಮುಂದೆ ಬಂದ ಹಾಗೆ 72ರಲ್ಲಿ ಮಂಗಳೂರಿನಲ್ಲಿ ಇನ್ನೊಂದು ವಿಶ್ವಕರ್ಮ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗ್ತದೆ, ಒಂದು ರಾಜ್ಯ ಮಟ್ಟದ ಸಮ್ಮೇಳನ. ಈ ಸಂದರ್ಭದಲ್ಲಿ ಬಹಳ ಒಂದು ನಮಗೆ ವಿಶ್ವಕರ್ಮ ಸಮಾಜಕ್ಕೆ ಅನುಕೂಲವಾಗತಕ್ಕಂಥ ಒಂದು ಗೆಲುವಾಗತಕ್ಕಂಥ ಘಟನೆ ಏನಪ್ಪಾ ಅಂತಂದ್ರೆ, ಈ ಸಂದರ್ಭದಲ್ಲಿ 1972ರಲ್ಲಿ ಏನು ನಮ್ಮ ಕರ್ನಾಟಕದ ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ದೇವರಾಜ ಅರಸು ಅವರಿರ್ತಾರೆ, ಅವ್ರೇನಂದ್ರೆ ಹಿಂದುಳಿದ ವರ್ಗಗಳಿಗೆ ನ್ಯಾಯವನ್ನ ಒದಗಿಸಿಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹಿಂದುಳಿದ ವರ್ಗಗಳ ಆಯೋಗವನ್ನು ಅದೇ ತಾನೇ ಅವರು ಸ್ಥಾಪನೆ ಮಾಡಿರ್ತಾರೆ, ಒಂದು ಆಯೋಗವನ್ನ ನೇಮಿಸ್ತಾರೆ. ಅದಕ್ಕೆ ಹಿಂದುಳಿದ ವರ್ಗದವರೇ ಆಗಿರ್ತಕ್ಕಂಥ ಎಲ್ ಜಿ ಹಾವನೂರ್ ಅವರನ್ನ ಅದಕ್ಕೆ ಅಧ್ಯಕ್ಷರನ್ನಾಗಿ ನೇಮಿಸ್ತಾರೆ ಸಮಿತಿಗೆ. ಆ ಸಂದರ್ಭದಲ್ಲಿ ಹಾವನೂರ್ ಅವರು ಇಡೀ ರಾಜ್ಯಾದ್ಯಂತ ಸಂಚರಿಸಿ ತಳ ಸಮುದಾಯಗಳಿಗೆ, ಹಿಂದುಳಿದ ವರ್ಗಗಳ ಸಮುದಾಯದ ಯಾವ್ಯಾವಂತಕ್ಕಂಥ ಒಂದು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿನೇ 72ರಲ್ಲಿ ಇಲ್ಲಿ ಏನು ಮಂಗಳೂರಿನೊಳಗೆ ನಮ್ಮ ಸಮ್ಮೇಳನ ಆಗ್ತದ, ಆ ಸಮ್ಮೇಳನದ ರೂವಾರಿಗಳು ಏನ್ ಮಾಡ್ತಾರೆ ಅಂದ್ರೆ, ಈ ಎಲ್ ಜಿ ಹಾವನೂರ್ ಅವರನ್ನ ಭೇಟಿಯಾಗಿ ನಮ್ಮ ಸಮಾಜದ ಆರ್ಥಿಕ ಸ್ಥಿತಿಗಳನ್ನ ಅವರಿಗೆ
ಮನ ಮುಟ್ಟು ಹಾಗೆ ಮನಗತ ಮಾಡುವಂತ ಕೆಲಸ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಎಲ್ ಜಿ ಹಾವನೂರವರು ಇದಕ್ಕೆ ಸರಿಯಾಗಿ ಸ್ಪಂದಿಸಿ ಆ ಒಂದು ಏನಪ್ಪಾ ಅಂತಂದ್ರೆ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಈ ನಮ್ಮ ವಿಶ್ವಕರ್ಮ ಸಮಾಜವನ್ನ ಸೇರ್ಪಡೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಇವತ್ತು ನಮ್ಮ ಸಮಾಜ 2A ವರ್ಗದಲ್ಲಿ, ಇವತ್ತು ಹಿಂದುಳಿದ ವರ್ಗದಲ್ಲಿ ಬರ್ತದಂತಕ್ಕಂತ ಒಂದು ಮಾಹಿತಿ ತಮ್ಮೆಲ್ಲರಿಗೆ ಇರ್ತಕ್ಕಂಥದ್ದನ್ನ ತಮ್ಮ ಆಹ್ವಾನಗಳಿಗೆ ನಾನು ಹೇಳ್ತಾ ಇದ್ದೀನಿ. ಇವತ್ತು ಹೀಗೆ ವಿಶ್ವಕರ್ಮ ಸಮಾಜ ಇವತ್ತು ಈ ಒಂದು ಪ್ರಾರಂಭಿಕ ಒಂದು ಪ್ರಜ್ಞೆಯೊಂದಿಗೆ ಬೆಳೆದು ಬರ್ತಕೊಂಡು ಬರ್ತದೆ ರಾಜ್ಯದಲ್ಲಿ. ಇವತ್ತು ನಾವ್ ಹೇಳ್ತೀವಿ ಪಾರಂಪರಿಕವಾಗಿ ರಾಜರಾಗಿ ಮಹಾರಾಜರಾಗಿ ತಾಂತ್ರಿಕ ತಜ್ಞರಾಗಿ ರಾಯವರಾಗಿ ಬೆಳೆದು ಬಂದಂತಹ ಈ ವಿಶ್ವಕರ್ಮರು ಯಾಕೆ ಈ ಮುಂದೆ ಬಂದ ಹಾಗೆ ಅವೆಲ್ಲವುಗಳ ವಿಸ್ಮೃತಿಗೆ ಒಳಗಾದ್ರು ಅಂತಕ್ಕಂಥದ್ದು ಬಹಳ ಒಂದು ಇದ್ರ ವಿಷಯ ಇದು. ಹಾಗಾಗಿ ಇಂದಿನ ವಿಶ್ವಕರ್ಮರ ಸ್ಥಿತಿ ಏನದ, ಅವರ ಆರ್ಥಿಕ ಪರಿಸ್ಥಿತಿ ಏನದ, ಸಾಮಾಜಿಕ ರಾಜಕೀಯ ಎಲ್ಲ ಹಂತಗಳನ್ನು ನಾವು ಇವತ್ತು ಅರಿಬೇಕಾಗ್ತದ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾನು ಪುನರಾವರ್ತಿಸಿದ್ದೀನಿ, ಪರಂಪರೆಯ ಪ್ರೀತಿ ಮತ್ತು ಪ್ರಗತಿಯ ಒಲುಮೆಯೊಂದಿಗೆ ಸಾಮಾಜಿಕ ಪ್ರಜ್ಞೆ ವಿಕಸಿತವಾಗುತ್ತೆ. ನಮ್ಮ ಪರಂಪರೆಯ ಬಗ್ಗೆ ನಮಗೆ ಪ್ರೀತಿ ಇರಬೇಕು ಮತ್ತು ನಮ್ಮ ಮುಂದಿನ ಪ್ರಗತಿಯ ಬಗ್ಗೆ ಒಲುಮೆಯನ್ನು ಬೆಳೆಸ್ಕೊಂಡಾಗ ಮಾತ್ರ ನಾವು ಒಂದು ಸಾಮಾಜಿಕ ಪ್ರಜ್ಞೆಯನ್ನು ಹೊಂದಿ ಸಮಾಜವನ್ನು ಅಭಿವೃದ್ಧಿ ಪದದತ್ತ ಒಯ್ಯಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತಿದೆ. ಹೀಗಾಗಿ ಇಡೀ ವಿಶ್ವಕರ್ಮ ಸಮಾಜದ ಸ್ವರೂಪ ಎಂಥದ್ದದ, ಜನರ ನಿತ್ಯ ಜೀವನದ ಆಗುಹೋಗುಗಳೇನವ, ಅವರ ಬದುಕಿನ ವೈಶಿಷ್ಟ್ಯ ಹೆಂಗದ, ಅವರ ಏಳು ಬೀಳುಗಳೇನದವ, ಭಾರತೀಯ ಸಂಸ್ಕೃತಿಯಲ್ಲಿ ಇವರ ಸೇವೆ ಏನದ, ಇತರೆ ಸಮುದಾಯಕ್ಕೆ ಅವರು ನೀಡಿರ್ತಕ್ಕಂಥ ಸೇವೆ ಏನದ ಅಂತಕ್ಕಂಥ ಎಲ್ಲವನ್ನ ಬೆಳಕು ಚೆಲ್ಲುವಂತಹ ಕೆಲಸ ಇವತ್ತು ಆಗ್ಬೇಕಾಗ್ಯದ ಅಂತಕ್ಕಂಥ ಮಾತದ. ಹಾಗಾಗಿ ಒಟ್ಟಾರೆಯಾಗಿ ಏನಪ್ಪಾ ಅಂತಂದ್ರೆ ಇದರ ಫಲ ಅಷ್ಟದ ಏನಂದ್ರೆ ಪೂರ್ವಜರ ಪ್ರತಿಭೆಯ ಸಾಧನೆಯ ಒಂದು ದರ್ಶನ, ವಿಶ್ವಬ್ರಾಹ್ಮಣ ಸಂತಾನದಲ್ಲಿ ಹುದುಗಿರತಕ್ಕಂಥ ಪ್ರತಿಭೆಯ ವಿಕಸನಕ್ಕೆ ಪ್ರಚೋದನೆ ಆಗ್ತದೆ ಅಂತಕ್ಕಂಥ ಮಾತು. ನಿನ್ನೆಯ ಅನುಭವದ ಬೆಳಕಿನಲ್ಲಿ ನಾವು ನಿನ್ನೆಯ ಅನುಭವದ ಬೆಳಕಿನೊಳಗೆ ನಾಳೆ ನಿರೀಕ್ಷೆಗಳನ್ನು ಹೊತ್ತು ಈ ದಿನ ಸ್ಥಿರವಾದ ಹೆಜ್ಜೆಯನ್ನು ಇಡುತ್ತಾ ನಾವು ಇವತ್ತು ಪಯಣಿಸಬೇಕಾಗಿದೆ. ಹಾಗಾಗಿ ಇವತ್ತು ರಾಜಕೀಯ ಹಕ್ಕು ಸಿಕ್ಕ ನಮ್ಗೆ, ಆದ್ರೆ ರಾಜಕೀಯ ಪ್ರಜ್ಞೆ ಬಂದಿಲ್ಲ. ರಾಜಕೀಯ ಹಕ್ಕು ನಮಗೆ ಸಂವಿಧಾನ ಕೊಟ್ಟಿದೆ, ಆದ್ರೆ ರಾಜಕೀಯ ಪ್ರಜ್ಞೆ ನಮ್ಗೆ ಬಂದಿಲ್ಲ. ಇವತ್ತು ರಾಜಕೀಯ ಅಧಿಕಾರ ಅಂತಕ್ಕಂಥದ್ದು ಅದು ಬೇಡಿದ್ರೆ ಯಾರೂ ಕೊಡುವಂಥದ್ದಲ್ಲ. ಬೇಡುವ ನೆಲೆಯ ಚಲನೆ ಸ್ಥಿತ್ಯಂತರವಾಗದೆ ನಮಗೆ ಅಧಿಕಾರ ಅಂತಕ್ಕಂಥದ್ದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಆಳಿಸಿಕೊಳ್ಳುವ ನೆಲೆಯಿಂದ ಆಳುವ ನೆಲೆಗೆ ಜಿಗಿಬೇಕಾಗ್ತದೆ ನಾವು. ಆಳಿಸಿಕೊಳ್ಳುವ ನೆಲೆಯಿಂದ ಆಳುವ ನೆಲೆಗೆ ಜಿಗಿಬೇಕು ಅಂದ್ರೆ ಇಲ್ಲಿ ಒಂದು ಜಿಗಿಬೇಕು ಅಂತಕ್ಕಂಥ ಮಾತದ. ನಾವು ನಡ್ಕೊಂಡು ಹೋದ್ರೆ ನಡೀಲಾರ ಮಾತದು, ಅದು ಜಿಗಿದು ನಾವು ಆ ಆಳುವ ನೆಲೆಯಲ್ಲಿ ಗುರುತಿಸಿಕೊಳ್ಳುವಂತ ಕೆಲಸ. ರಾಜಕೀಯ ಅಧಿಕಾರ ಮಾತ್ರ ಸಮುದಾಯಕ್ಕೆ ಮರ್ಯಾದೆಯನ್ನು ತಂದು ಕೊಡ್ತದೆ ಅಂತಕ್ಕಂಥದ್ದನ್ನ ನಾವು ಇವತ್ತು ಸಮಾಜದವರು ಅರಿಬೇಕು, ತಿಳ್ಕೋಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ಮಾತದ. ನಮಗಿವತ್ತು ರಾಜಕಾರಣಿಗಳು ಬೇಕಾಗಿಲ್ಲ, ನಮಗಿವತ್ತು ರಾಜಕಾರಣಿಗಳು ಬೇಕಾಗಿಲ್ಲ, ನಮಗೆ ಬೇಕಾಗಿರ್ತಕ್ಕಂಥದ್ದು ರಾಜಕೀಯ ಮುತ್ಸದ್ದಿಗಳು ಬೇಕಾಗಿದೆ ನಮಗೆ. ಯಾಕಂತಂದ್ರೆ ರಾಜಕಾರಣಿಗಳ ದೃಷ್ಟಿ ಅದು ವರ್ತಮಾನಕ್ಕಷ್ಟೇ ಸೀಮಿತವಾಗಿರುತ್ತೆ. ಇವರಿಗೇನಪ್ಪಾ ಅಂದ್ರೆ ಸಮುದಾಯದ ಹಿತ ಮುಖ್ಯವಾಗಿರೋದಿಲ್ಲ, ಸಾಧಿಸಬೇಕಾಗಿರ್ತಕ್ಕಂಥ ಯಾವುದೇ ಧ್ಯೇಯಗಳು ಅವರಿಗಿರೋದಿಲ್ಲ. ಆದ್ರೆ ಅದೇ ಒಬ್ಬ ರಾಜಕೀಯ ಮುತ್ಸದ್ದಿಯ ದೃಷ್ಟಿ ಭವಿಷ್ಯದ ಕಡೆ ಇರುತ್ತೆ. ಒಬ್ಬ ರಾಜಕೀಯ ಮುತ್ಸದ್ದಿಯ ದೃಷ್ಟಿ ಭವಿಷ್ಯದ ಕಡೆ ಇರ್ತದೆ. ಅವನು ಒಂದ್ ಇಡೀ ತಲೆಮಾರಿನ ಭವಿತವ್ಯದ ಚಿಂತನೆಯನ್ನು ಮಾಡ್ತಾನೆ. ಪ್ರಸ್ತುತದ ಜೊತೆಗೆ ರಾಜ್ಯದ ಹಿತದ ಜೊತೆಗೆ ತನ್ನ ಅವಕಾಶ ವಂಚಿತವಾಗಿರ್ತಕ್ಕಂಥ ಸಮುದಾಯದ ಒಂದು ಭವಿಷ್ಯವನ್ನ ಮನಸ್ಸಿನಲ್ಲಿಟ್ಟುಕೊಂಡು ದುಡಿತಾನೆ ಸಮಾಜಕ್ಕಾಗಿ. ಅವನು ಅನುಸರಿಸತಕ್ಕಂಥ ಏನು ಮಾರ್ಗಗಳವ ಅವೆಲ್ಲವನ್ನ ಪರಿಶೀಲಿಸುವಂತ ಕೆಲಸ ಮಾಡ್ತಾನೆ. ಅವುಗಳನ್ನ ಮತ್ತೆ ಮತ್ತೆ ವಿಮರ್ಶಿಸುವಂತ ಕೆಲಸ ಮಾಡ್ತಾನೆ. ಅದರ ಸಾಧಕ ಬಾಧಕಗಳನ್ನು ವಿಭಜಿಸ್ತಾನೆ. ಅವುಗಳ ಅನುಷ್ಠಾನಕ್ಕಾಗಿ ತನ್ನೊಡನೆ ಕೈ ಜೋಡಿಸ್ತಕ್ಕಂಥ ಸಮಾನ ಮನಸ್ಕರನ್ನು ಗುರುತಿಸ್ತಾನೆ. ಅವರ ಎದೆಯಲ್ಲಿ ತನ್ನ ಚಿಂತನೆಯ ಬೀಜಗಳನ್ನು ಬಿತ್ತಾನೆ. ಅದು ಅವರಲ್ಲಿ ಒಪ್ಪಿತಾಯ್ತಪ್ಪ ಅಂತಂದ್ರೆ ಅದು ಮೊಳೆತು ಸಾವಿರಾರು ಧ್ವನಿಯಾಗಿ ಮೊಳಗುತ್ತದೆ ಅಂತಕ್ಕಂಥ ಅರಿವು ಅವನಿಗಿರುತ್ತದೆ ಮುತ್ಸದ್ದಿಗೆ. ಹಾಗಾಗಿ ಆ ಸಾವಿರಾರು ಧ್ವನಿಗಳಲ್ಲಿ ತನ್ನ ಧ್ವನಿಯನ್ನು ಗುರುತಿಸ್ತಾನೆ. ಆದರೆ ಅದು ಅಲ್ಲಿಯೇ ಐಕ್ಯವಾಗುವ ಹಾಗೆ ಎಚ್ಚರ ವಹಿಸ್ತಾನೆ. ಅದು ಸಮುದಾಯದ ಧ್ವನಿಯಾಗಿ ಶಕ್ತಿಯಾಗಿ ಹೊರಹೊಮ್ಮುತ್ತದೆ. ಇವತ್ತು ಇಂತಹ ಮುತ್ಸದ್ದಿಗಾಗಿ ನಾವು ಕಾತರಿಸಿ ಕಾಯತಕ್ಕಂತ ಹಂತದಲ್ಲಿದ್ದೀವಿ. ಹಾಗಾಗಿ ನಮಗಿವತ್ತ ಪೊಲಿಟಿಷಿಯನ್ ಬೇಡ, ನಮ್ಗೆ ಪೊಲಿಟಿಷಿಯನ್ ಬೇಡ ನಮ್ಗೆ, ಇವತ್ತು ಸ್ಟೇಟ್ಸ್ಮನ್ಗಳು ಬೇಕಾಗಿ, ರಾಜಕೀಯ ವ್ಯಕ್ತಿಗಳು ಬೇಡ ನಮ್ಗೆ, ರಾಜಕಾರಣಿಗಳು ಬೇಡ ನಮ್ಗೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ರಾಜಕೀಯ ಮುತ್ಸದ್ದಿಗಳು, ನಮ್ಮನ್ನ ಮುಂದೆ ನಡೆಸ್ಕೊಂಡು ಹೋಗ್ತಕ್ಕಂಥವ್ರು ಬೇಕಾಗಿದೆ ಇವತ್ತು. ಇವತ್ತು ಒಟ್ಟಾರೆಯಾಗಿ ನಾವು ಗಮನಿಸಿದಾಗ ಎಲ್ಲವನ್ನ ನಾವು ಹೇಳ್ಕೊಂಡು ಬರ್ತೀವಿ. ನಮಗೆ ಗರ ಪರಂಪರೆ ಇದೆ,
ಎಲ್ಲವೂ ಇದೆ ನಮಗೆ. ಆದರೆ ನಾವು ಆರ್ಥಿಕ ಸದೃಢತೆಯನ್ನು ಹೊಂದದೆ, ಸಂಪೂರ್ಣ ಆರ್ಥಿಕ ನಾವು ಬಲಾಢ್ಯರಾಗದೆ, ನಾವು ಯಾವ ಘನ ಪರಂಪರೆಯನ್ನು ಹೊಂದಿರಿಸಿಲ್ಲ, ನಮಗೆ ಯಾವ ಸ್ಥಾನಮಾನಗಳು ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಹಕ್ಕುಗಳ ಜೊತೆಗೆ ನಮಗೆ ಬಹಳ ಮುಖ್ಯವಾದ ಆರ್ಥಿಕ ಹಕ್ಕು ಅಂತ ಹೇಳ್ತೀವಿ. ಹೀಗಾಗಿ ಇವತ್ತು ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣದ ಈ ಸಂದರ್ಭದಲ್ಲಿ, ಈ ದಿನಮಾನಗಳಲ್ಲಿ ಇಡೀ ಜಗತ್ತೇ ಒಂದು ಹಳ್ಳಿಯಾಗಿ ಪರಿವರ್ತನೆ ಆಗಿರ್ತಕ್ಕಂಥ ಗ್ಲೋಬಲೈಸೇಷನ್ ಅಂತ ನಾವು ಕರಿತೀವಿ, ಇಂತಹ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇವತ್ತು ನಮ್ಮ ಮೂಲ ಕಸಬುಗಳು, ನಮ್ಮ ಸಮುದಾಯದ ಕಸಬುಗಳಾಗಿರತಕ್ಕಂಥ ಕಮ್ಮಾರಿಕೆ, ಬಡಗಿತನ, ಪತ್ತಾರಿಕೆ, ಕಂಚುಗಾರಿಕೆ, ಶಿಲ್ಪಕಲೆ, ಅನೇಕ ವೃತ್ತಿಗಳನ್ನ ನಂಬಿರತಕ್ಕಂಥ ಸಾವಿರಾರು ಜನರ ಬದುಕು ಇವತ್ತೇನಪ್ಪಾ ಅಂದ್ರೆ ಆರ್ಥಿಕ ಬದುಕಿಗೆ ಒಂದು ಆರ್ಥಿಕ ಭದ್ರತೆಯನ್ನು ಒದಗಿಸತಕ್ಕಂಥ ಕೆಲಸ ಆಗಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಕೆಲಸ ಇದೆ ಇವತ್ತು. ಹಾಗಾಗಿ ಇವತ್ತು ಪ್ರೋತ್ಸಾಹವಿಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಯಾವ ವ್ಯಕ್ತಿಯು ಸಹಿತ ಏನನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಶ್ರಮಕ್ಕೆ ತಕ್ಕವಾಗಿರ್ತಕ್ಕಂಥ ಪ್ರತಿಫಲ ಅವನಿಗೆ ಸಿಗ್ಲಿಲ್ಲಪ್ಪ ಅಂದ್ರೆ ಅವನ ಆಸಕ್ತಿ ಕುಗ್ಗುತ್ತದೆ. ಯಾವ ಕೆಲಸದಲ್ಲಿಯೂ ಸಹಿತ ತನ್ನ ಚಾತುರ್ಯವನ್ನ, ತನ್ನ ಕೌಶಲ್ಯವನ್ನ ಪ್ರದರ್ಶಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರೆ ನಮ್ಮ ವಿಶ್ವಕರ್ಮರ ಕುಶಲತೆ ಇವತ್ತು ನಮ್ಮನ್ನ ನಮ್ಮ ಆರ್ಥಿಕ ದಾರಿದ್ರ್ಯದಿಂದ ಪ್ರದರ್ಶನ ಬೇಕಾಗಿದೆ. ಹೀಗಾಗಿ ಆ ಒಂದು ಸರ್ವ ಒಂದು ವಿಧದಲ್ಲಿ ಇಡೀ ಸಾಮಾಜಿಕ ಜೀವನ ಬೆಳವಣಿಗೆ ಆಗುವ ಹಾಗೆ ನಾವೆಲ್ಲರೂ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿ ಏನೇನು ಕ್ರಮಗಳನ್ನು ನಾವು ತಗೋಬೇಕಾಗ್ತದೆ. ಇದು ಸಾಮಾಜಿಕ ಪ್ರಜ್ಞೆಯಲ್ಲಿ ಕೇವಲ ನಾವು ಅವರನ್ನ ಹೀಗೆ ಇರ್ಬೇಕು ಅಂತ ಹೇಳೋದಲ್ಲ. ನಾವು ಆರ್ಥಿಕವಾಗಿ ಹಿಂದುಳಿದಂತ ನಮ್ಮ ಸಮುದಾಯದ ಈ ಕುಲವು ಕಸಬುದಾರರನ್ನ ಮೇಲೆತ್ತಲಿಕ್ಕೆ ನಾವು ಯಾವ ಕ್ರಮಗಳನ್ನು ತಗೋಬೇಕಾಗಿದೆ. ಇಡೀ ಒಂದು ಸಂಸ್ಕೃತಿಯ ನಾಶವೇ ಇಡೀ ಗುಡಿ ಕೈಗಾರಿಕೆಗಳ ನಾಶಕ್ಕೆ ಕಾರಣ ಆಯ್ತು ಅನ್ನೋದು ನಾವೆಲ್ಲರೂ ಅರಿತಿದ್ದೀವಿ. ಹಾಗಾಗಿ ಇವತ್ತು ಅದರ ನೇರ ಪರಿಣಾಮವನ್ನ ನಮ್ಮ ವಿಶ್ವಕರ್ಮ ಸಮುದಾಯದ ಮೇಲೆ ಅದರ ನೇರ ಪರಿಣಾಮ ಆಗ್ಯದಂತಕ್ಕಂಥದ್ದು. ಒಟ್ಟಾರೆಯಾಗಿ ಏನಪ್ಪಾ ಅಂದ್ರೆ ಸಮಾಜದ ವತಿಯಿಂದ ಇವತ್ತ ಪ್ರತಿ ಹೋಬಳಿ ಮತ್ತು ತಾಲೂಕು ಮಟ್ಟದಲ್ಲಿ ಕುಶಲ ಕೇಂದ್ರಗಳನ್ನ ತೆರೆದು ಅವರಿಗೆ ತಮ್ಮ ಕಲಾ ವಸ್ತುಗಳನ್ನು ಮಾರಲಿಕ್ಕೆ, ವಿಶ್ವ ಮಾರುಕಟ್ಟೆಯನ್ನು ಒದಗಿಸಲಿಕ್ಕೆ ಇವತ್ತೇನು ವ್ಯವಸ್ಥೆಯನ್ನ ನಾವಿವತ್ತು ಮಾಡಿಕೊಡ್ತಕ್ಕಂಥ ಒಂದು ತಂತ್ರಜ್ಞಾನ ಸಹಾಯದಿಂದ ನಾವು ಸಮುದಾಯವನ್ನು ಆರ್ಥಿಕವಾಗಿ ಮೇಲೆತ್ತಲಿಕ್ಕೆ ಪ್ರಯತ್ನಿಸಬಹುದು. ಒಂದು ಇನ್ನ ಹುಟ್ಟು ಕುಶಲಕರ್ಮಿಗಳದಾರ, ಅವರಿಗೆ ಸೌಕರ್ಯಗಳನ್ನು ಒದಗಿಸಿದೆ, ತಮ್ಮ ಎಲ್ಲ ಕುಶಲತೆಯನ್ನ ತಾಂತ್ರಿಕ ಒಂದು ಇಕ್ವಿಪ್ಮೆಂಟ್ಗಳ ಮೂಲಕ ಬಳಸ್ಕೊಂಡೇನಪ್ಪಾ ಅಂತಂದ್ರೆ ಮುಂದೆ ಬರಲಿಕ್ಕೂ ಸಾಧ್ಯದ. ಹೀಗಾಗಿ ಇವತ್ತು ನಾವು ಪಂಜಾಬ್ ರಾಜ್ಯವನ್ನು ಉದಾಹರಣೆಯಾಗಿ ತಗೊಂಡಿವತ್ತಂದ್ರೆ ಕುಶಲಕರ್ಮಿಗಳಿಗೆ ಸಹಾಯ ಮಾಡಿದ್ರಿಂದಾಗಿ ಆ ಒಂದು ರಾಜ್ಯ ಸ್ವಾವಲಂಬಿ ರಾಜ್ಯವಾಗಿ ಆಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ನೀವು ಬಹುಶಃ ಯಾವ ಸರ್ದಾರ್ಜಿಯನ್ನು, ಭಿಕ್ಷೆ ಬೀಳುವ ಸರ್ದಾರ್ಜಿಯನ್ನು ನೀವು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಭಾರತದಲ್ಲಿ. ನಾವಿಲ್ಲಿ ಸಾಕಷ್ಟು ಕಡೆ ನೋಡ್ತೀವಿ, ಈಗ ಸರ್ದಾರ್ಜಿಗಳು ಆ ಕಬ್ಬಿಣದ ವಸ್ತುಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು ಇವೆಲ್ಲವನ್ನ ಕಾಣ್ತಿದ್ವಿ. ಅಂದ್ರೆ ಒಂದು ರಾಜ್ಯ ಮನಸ್ಸು ಮಾಡಿದ್ರೆ ಕುಶಲ ಕಲೆಗಾರರಿಗೆ ನೆಲೆಯನ್ನು ಒದಗಿಸ್ತಕ್ಕಂಥ ಕೆಲಸ ಏನು ಬಹಳ ದೊಡ್ಡ ಕೆಲಸ ಅಲ್ಲ ಅಂತಕ್ಕಂಥ ಮಾತಿದ. ಒಟ್ಟಾರೆಯಾಗಿ ಏನಪ್ಪಾ ಅಂದ್ರೆ ಇವತ್ತು ಪ್ರಚಾರ ಯುಗ ಆಗುದು. ಪ್ರಚಾರ ಯುಗ ಇರೋದ್ರಿಂದ ಇವತ್ತು ದೇವರು ಇರ್ಬೋದು, ಧರ್ಮ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಸಾಹಿತ್ಯ ಇರ್ಬೋದು, ಕಲೆ ಇರ್ಬೋದು, ಸಮಾಜ ಇರ್ಬೋದು, ವ್ಯಕ್ತಿ, ವಸ್ತು ಇವೆಲ್ಲ ಇಡೀ ಪ್ರಚಾರ ಮಾಧ್ಯಮದಿಂದಲೇ ವಿಶೇಷವಾಗಿರ್ತಕ್ಕಂಥ ಪ್ರಸಿದ್ಧಿಗೆ ಬರ್ತವಂತಕ್ಕಂಥದ್ದು ನಾವು ಅರಿತಿದ್ದೀವಿ. ನಮ್ಮ ಸಾಂಸ್ಕೃತಿಕ ಸಂಘಟನೆಗಳನ್ನು ಸ್ಥಾಪಿಸಿಕೊಂಡು ಹೋಬಳಿ, ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ಅವುಗಳ ಘಟಕಗಳನ್ನು ತೆರೆದು ಹೆಚ್ಚು ಸಂಪರ್ಕವನ್ನು ಸಮುದಾಯದೊಂದಿಗೆ ನಮ್ಮ ಸಮುದಾಯದೊಂದಿಗೆ ಸಾಧಿಸಬೇಕು. ವಿಚಾರ ವಿನಿಮಯಗಳನ್ನು ಮಾಡಬೇಕು. ಹೊಸ ಹೊಸ ಆವಿಷ್ಕಾರಗಳಿಂದ ಸಾಮಾಜಿಕ ಪ್ರಜ್ಞೆ ಮೂಡಿ ನಮ್ಮ ಸಮುದಾಯದ ಒಂದು ವರ್ಗಗಳು ಬೆಳೀಲಿಕ್ಕೆ ಅವಕಾಶ ಆಗ್ತಂತ ಒಂದು ಮಾತಿದ್ರೆ, ಇದರ ಜೊತೆಗೆ ಸಮಾಜದಲ್ಲಿ ಆರ್ಥಿಕವಾಗಿ ಮುಂದುವರೆದವರಿದ್ದೀರಿ ಅಂತವ್ರೇನಪ್ಪಾ ಅಂತಂದ್ರೆ 1% ಅರೆ ನೀವು ಗಳಿಸಿರ್ತಕ್ಕಂಥ ಲಾಭದಲ್ಲಿ 1% ಇದ್ದರೆ ದಾನ ಮಾಡ್ರಿ, ಒಂದು ಸಾಮಾಜಿಕ ಪ್ರಜ್ಞೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದ, ಅವಕಾಶ ಆಗ್ತದ. ಬರೀ ನಾವು ದೇವಸ್ಥಾನಗಳನ್ನ, ಕಲ್ಯಾಣ ಮಂಟಪಗಳನ್ನ ಕಟ್ಟಿದ್ರೆ ಸಾಧ್ಯ ಇಲ್ಲ. ಆ ಕಲ್ಯಾಣ ಮಂಟಪಗಳ ಪಕ್ಕದಲ್ಲೇನೆ ಒಂದು ವಿಶ್ವಕರ್ಮ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡಬೇಕು. ನಮ್ಮ ಬಡ ವಿದ್ಯಾರ್ಥಿಗಳಲ್ಲಿ ಅವಕಾಶವನ್ನು ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ಇವೆಲ್ಲ ಸಾಮಾಜಿಕ ಪ್ರಜ್ಞೆ ನಮ್ಮ ಒಂದು ಸಾಮಾನ್ಯ ಪ್ರಜ್ಞೆಗಳವ. ಹಾಗಾಗಿ ಕಾಲಕಾಲಕ್ಕೆ ವಿಶ್ವಕರ್ಮ ಸಮಾಜದ ಸಮ್ಮೇಳನಗಳ ಹಮ್ಮಿಕೊಂಡು ಕಲೆ ಸಾಹಿತ್ಯ ವೃದ್ಧಿಗಾಗಿ ಪರಸ್ಪರ ಪರಿಚಯದಿಂದ ಸಂಘಟನೆ ಬೆಳೀತದೆ, ಭಿನ್ನಾಭಿಪ್ರಾಯಗಳು ಕಡಿಮೆ ಆಗುವಂತಹ ಕೆಲಸ ಆಗ್ತದೆ. ಒಟ್ಟಾರೆಯಾಗಿ ಏನಪ್ಪಾ ಅಂದ್ರೆ ಅನೇಕ ಯೋಜನೋತ್ಸವಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ, ಕಮ್ಮಟಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ, ಶಿಬಿರಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ನಮ್ಮ ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳೋಕೆ ಸಾಧ್ಯ ಇದೆ. ಸಮಾಜದ ಹಿರಿಯರನ್ನ, ಸಾಹಿತಿಗಳನ್ನ, ಕಲಾವಿದರನ್ನ, ದಾನಿಗಳನ್ನ, ಸಮಾಜ ಸೇವಕರನ್ನ, ಸ್ವಾತಂತ್ರ್ಯ ಹೋರಾಟಗಾರರನ್ನ, ಧರ್ಮಗುರುಗಳನ್ನ, ಸಮಾಜ ಜ್ಞಾನಿಗಳನ್ನ, ಸಮಾಜಕ್ಕಾಗಿ ದುಡಿದವರನ್ನ,
ಗೌರವಿಸುವಂತಹ ಒಂದು ಕೆಲಸ ಆಗ್ಬೇಕಾಗೈತಿ. ಹೀಗಾದಾಗ ನಮ್ಮ ನಮ್ಮಲ್ಲಿ ಒಂದು ಸಾಮಾಜಿಕ ಪ್ರಜ್ಞೆ ಹೆಚ್ಚು ಜಾಗೃತವಾಗಲಿಕ್ಕೆ ಸಾಧ್ಯ ಆಗ್ತಂತಕ್ಕಂತ ಮಾತಿದೆ. ಇನ್ನೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಮಾತು ಏನಪ್ಪಾ ಅಂದ್ರೆ, ಇವತ್ತು ಧಾರ್ಮಿಕ ಸುಧಾರಣೆಯಲ್ಲಿ ಇವತ್ತು ಬ್ರಾಹ್ಮಣ ಮತ್ತು ವೀರಶೈವ ಸಮುದಾಯಗಳನ್ನ ನೋಡಿದಾಗ ಕಾಲಕಾಲಕ್ಕೆ ಈ ಒಂದು ಸಮುದಾಯಗಳಲ್ಲಿ ಆಂದೋಲನ ನಡೀತದೆ. ಸಮಾಜವನ್ನ ಕಾಲಕ್ಕೆ ತಕ್ಕಂತೆ ಅವರು ಆಧುನೀಕರಣಗೊಳಿಸ್ಕೊಂಡು ಹೋಗಿದ್ದಾರೆ. ಅಂದ್ರೆ ತನು ಮನದಿಂದ ತಮ್ಮ ಸಮಾಜಕ್ಕೆ ಹೊಸ ಕಳೆಯನ್ನ ತಂದುಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಇಲ್ಲಿ ತ್ರಿಮತಸ್ಥ ಬ್ರಾಹ್ಮಣ ಸಮುದಾಯ ಸತತ ಪ್ರಯತ್ನದಿಂದ ಇಲ್ಲಿ ಸ್ಮಾರ್ಥ ಆಗಿರ್ಬೋದು, ವೈಷ್ಣವ ಆಗಿರ್ಬೋದು, ಮಾಧವ ಮತಗಳು ಸೇರಿ ತ್ರಿಮತ ಕೂಟವನ್ನು ರಚಿಸಿಕೊಂಡು ಅಲ್ಲಿ ಏನಪ್ಪಾ ಅಂತಂದ್ರೆ ಸಹಜ ಸಂಬಂಧ ಬೆಳೆದು ವಿಶಾಲ ಸಮಾಜವಾಗಿ ನಮ್ಮ ಕಣ್ಣೆದುರಿಗೆ ನಿಂತಿರ್ತಕ್ಕಂಥದ್ದು ನೋಡ್ತಾ ಇದೀವಿ. ಅದೇ ರೀತಿಯಾಗಿ ವೀರಶೈವರು, ಜಂಗಮರು ಮತ್ತೆ ಲಿಂಗಾಯತರು ಸೇರಿಕೊಂಡು ವೀರಶೈವ ಸಮಾಜವನ್ನು ಆ ಸಂದರ್ಭದಲ್ಲಿ ಒಂದು ಸ್ಥಾಪಿಸಿಕೊಂಡು ದೊಡ್ಡ ಒಂದು ಸಮುದಾಯವಾಗಿ ರಾಜ್ಯದಲ್ಲಿ ರಾಜಕೀಯ ಜೀವನವನ್ನು ನಿಯಂತ್ರಿಸುವಂತ ಮಟ್ಟಕ್ಕೆ ಬೆಳೆದು ನಿಂತಿರ್ತಕ್ಕಂಥದ್ದನ್ನು ಕಾಣ್ತಾ ಇದೀವಿ. ಹಾಗೆ ಇವತ್ತು ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಸಮುದಾಯದಲ್ಲಿರ್ತಕ್ಕಂಥ ಹಿರಿಮನೆ ಕಿರಿಮನೆ ಕುಲಾಚಾರ ಅಂತಕ್ಕಂಥ ಎಲ್ಲ ಭೇದಗಳನ್ನು ಬಿಟ್ಟು ಆ ಪಂಚಬ್ರಹ್ಮ ಮತಸ್ಥರನ್ನು ಒಂದುಗೂಡಿಸಿ ಒಂದು ದೃಢವಾಗಿರ್ತಕ್ಕಂಥ ವಿಶ್ವಕರ್ಮ ಬಲಿಷ್ಠ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯದ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಗೆ ಇಷ್ಟಪಡ್ತೇನೆ. ಹೀಗಾಗಿ ಇವತ್ತೇನಪ್ಪಾ ಅಂದ್ರೆ ಈ ನಮ್ಮ ಒಂದು ಸಾಮಾಜಿಕ ಪ್ರಜ್ಞೆಯ ಮೂಲಕ ಸಮಾಜ ಉನ್ನತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತು. ಜೊತೆ ಜೊತೆಗೆ ರಾಜಕೀಯ ಪ್ರಜ್ಞೆಯನ್ನು ನಾವು ತಗೊಂಡಿವತ್ತಂದ್ರೆ ರಾಜಕೀಯ ಪ್ರಜ್ಞೆಯ ಜೊತೆಗೆ ಆಡಳಿತ ಮಾಡ್ತಕ್ಕಂಥ ಆರ್ಥಿಕ ನೀತಿಯನ್ನು ರೂಪಿಸ್ತಕ್ಕಂಥ ಕೌಶಲ್ಯವನ್ನ ನಾವೆಲ್ಲರೂ ಇವತ್ತು ನಮ್ಮ ಸಮಾಜಕ್ಕೆ ಒದಗಿಸಿಕೊಡ್ಬೇಕಾಗೈತಿ. ಹಾಗಾಗಿ ರಾಜಕೀಯ ಹಕ್ಕನ್ನ ಸಂವಿಧಾನ ನಮಗೆ ಕೊಡಮಾಡಿದೆ. ಆ ಹಕ್ಕನ್ನ ಬಳಸ್ಕೊಂಡು ಇವತ್ತು ನಾವು ಮುಂದುವರಿಬೇಕಾಗೈತಿ ರಾಜಕೀಯ ಜೀವನದಲ್ಲಿ. ಅದಕ್ಕೆ ಹೇಳ್ತಾರೆ ಅಂಬೇಡ್ಕರ್ ಏನಂದ್ರೆ, ಪ್ರಜಾಪ್ರಭುತ್ವ ಕೇವಲ ಸರ್ಕಾರದ ರೂಪವಲ್ಲ, ಅದು ಪ್ರಮುಖವಾಗಿ ಸಹಬಾಳ್ವೆಯ ಸೊಗಸು ಮತ್ತು ಅನುಭವಗಳನ್ನ ಪರಸ್ಪರ ಮೇಲೈಸುವ ಒಂದು ಜೋಡಣೆ ಅಂತೇಳಿ. ಅಂದ್ರೆ ಮೂಲಭೂತವಾಗಿ ಅದು ಸಹವರ್ತಿಗಳೆಡೆಗೆ ತೋರುವ ಗೌರವ ಆಧಾರ ಭಾವನೆ. ಹಾಗಾಗಿ ಈ ಎಲ್ಲ ವಿಷಯಗಳು ಏನಪ್ಪಾ ಅಂತಂದ್ರೆ ನಮಗೆ ಪ್ರಜಾಪ್ರಭುತ್ವದ ಸೌಂದರ್ಯ ಅಂತ ಹೇಳ್ತೀವಿ. ಆ ಪ್ರಜಾಪ್ರಭುತ್ವದ ಸೌಂದರ್ಯವನ್ನ ನಾವು ಅನುಭವಿಸುವಂತಾಗ್ಬೇಕಾದ್ರೆ ರಾಜಕೀಯ ಹಕ್ಕನ್ನು ಸಂಪೂರ್ಣವಾಗಿ ನಾವು ಅನುಭವಿಸಿದಾಗ ಮಾತ್ರ ಸಾಧ್ಯದ. ಹಾಗಾಗಿ ಇವತ್ತು ನಾವು ಸಾಮಾನ್ಯ ಪ್ರಜೆಗಳಾಗಿ ನಮ್ಮ ಹಕ್ಕುಗಳೇನದವ, ನಮ್ಮ ಕರ್ತವ್ಯಗಳೇನವ, ಇವೆಲ್ಲವನ್ನ ನಾವು ನಮ್ಮ ಸಮುದಾಯದವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ಹಳ್ಳಿ ಮತ್ತು ಗಲ್ಲಿಗಳಲ್ಲಿ ಏನಪ್ಪಾ ಅಂತಂದ್ರೆ ವಿಶ್ವಕರ್ಮರಿಗೆ ರಾಜಕೀಯ ಜಾಗೃತಿಯನ್ನು ಉಂಟು ಮಾಡತಕ್ಕಂಥ ವಿಚಾರಗಳನ್ನ ಗೋಷ್ಠಿಗಳನ್ನ ಹಮ್ಮಿಕೊಳ್ಬೇಕಾಗಿದೆ. ಏನು ಕಾನೂನಿನ ಅಡಿಯಲ್ಲಿ ರಾಜಕೀಯ ಅಧಿಕಾರವನ್ನು ನಾವು ಪಡೆದರೆ ಈ ದೇಶದಲ್ಲಿ ನಾವು ಹಿಂದುಳಿದ ವರ್ಗಗಳ ಅಡಿಯಲ್ಲಿ ನಾವು ಅಧಿಕಾರವನ್ನು ಪಡೆಯಬಹುದು ಅಂತಕ್ಕಂಥ ಪರಿಜ್ಞಾನವನ್ನ ನನ್ನ ಸಮುದಾಯದ ಜನರಲ್ಲಿ ಮೂಡಿಸಬೇಕಾಗಿದೆ. ಇವತ್ತು ಈ ಎಲ್ಲ ಅಂಶಗಳು ಇದೆ, ಯಾವುದೇ ಪಕ್ಷದಲ್ಲಿ ಇರಲಿ, ಇವತ್ತು ಸಮಾಜದ ಪ್ರಶ್ನೆಯ ಒಂದು ಬಂದಾಗ, ಸಮಾಜದ ವಿಷಯ ಬಂದಾಗ ಪಕ್ಷಭೇದ ಮರೆತು ಎಲ್ಲರೂ ಒಂದಾಗುವಂತಹ ಒಂದು ಸಂದರ್ಭ ಬರಬೇಕು ಅಂತಕ್ಕಂಥ ಮಾತಿದೆ. ಹೀಗಾಗಿ ಸಂವಿಧಾನದ ಪ್ರಕಾರ ಇವತ್ತ ನಮ್ಮ ಸಮುದಾಯಕ್ಕೆ ದೊರೆಯತಕ್ಕಂತ ಏನು ಅವಕಾಶಗಳಿದಾವ ಅವೆಲ್ಲ ನೈಜವಾಗಿ ಮತ್ತು ನಿಜವಾದ ಫಲಾನುಭವಿ ಆ ಫಲಾನುಭವಿಗಳೇನಾದ್ರೆ ಅವರಿಗೆ ನೇರವಾಗಿ ಮುಟ್ಟಿಸಬೇಕಾಗಿರ್ತಕ್ಕಂಥ ಕಾರ್ಯ ಆಗಬೇಕಾಗಿದೆ ಅಂತಕ್ಕಂಥ ಮಾತುಗಳ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ಹೊಣೆಗಾರಿಕೆಯನ್ನ ರಾಜಕೀಯ ರಂಗದಲ್ಲಿ ಪರಿಣಾಮಕಾರಿಯಾಗಿ ನಿರ್ವಹಿಸುವಂತ ಒಂದು ವ್ಯಕ್ತಿ ಸಮೂಹ ವಿಶ್ವಕರ್ಮ ಸಮಾಜದಲ್ಲಿ ನಿರ್ಮಾಣ ಮಾಡಬೇಕಾಗಿದೆ. ಏನು ಸಮ್ಮೇಳನಗಳನ್ನ ಮಾಡ್ತೀವಿ, ರಾಜಕೀಯ ಸಮಾವೇಶಗಳನ್ನ ಮಾಡ್ತೀವಿ, ಯಶಸ್ವಿನೂ ಆಗ್ತವ. ಆ ಸಮಸ್ಯೆ ಎಲ್ಲಿರುತ್ತಂದ್ರ ಆ ಸಮ್ಮೇಳನ ಮತ್ತು ರಾಜಕೀಯ ಸಮಾವೇಶಗಳಲ್ಲಿ ಈ ನಿರ್ಣಯಗಳನ್ನು ತಗೋತೀವಿ, ಆ ನಿರ್ಣಯಗಳ ಅನುಷ್ಠಾನಕ್ಕೆ ನಾವು ಪ್ರಯತ್ನಿಸ್ಲಿಕ್ಕೆ ಹೋಗಲ್ಲ, ಅಲ್ಲೇ ಫೇಲ್ಯೂರ್ ಆಗ್ಲಿಕ್ಕೆ ಅನಿಸ್ತದೆ. ಹಾಗಾಗಿ ಇಲ್ಲಿ ಸಮಾಜದಲ್ಲಿ ಒಟ್ಟು ಪರಿವರ್ತನೆಯನ್ನು ತರಬೇಕು ಅಂತಂದಾಗ ಅನೇಕ ಇವತ್ತು ಜಾತಿಗಳು ನೋಡ್ರಿ, ಅನೇಕ ಜಾತಿಗಳು ಇವತ್ತು ಒಳ ಮೀಸಲಾತಿಯನ್ನ ಬೇಡ್ಲಿಕ್ಕೆ ಕೂಗು ಹಾಕ್ಲಿಕ್ಕತ್ತವೆ. ಇವತ್ತು ಅದರ ಅರ್ಥ ಏನಪ್ಪಾ ಅಂತಂದ್ರ ರಾಜಕೀಯವಾಗಿ ಆರ್ಥಿಕವಾಗಿ ಸಂಪತ್ತಿನ ವಿಕೇಂದ್ರೀಕರಣ ಸರಿಯಾಗಿ ಆಗಿಲ್ಲ, ಸರಿಯಾಗಿ ನಡೆದಿಲ್ಲ ಅಂತಕ್ಕಂಥ ಮಾತದ. ಹಾಗಾಗಿ ಇವತ್ತು ದೊಡ್ಡ ಸಮುದಾಯ ನಾವು, ಇವತ್ತು ನಾವು ದೊಡ್ಡ ಸಮುದಾಯ, ಇಡೀ ಕರ್ನಾಟಕ ರಾಜ್ಯದಲ್ಲಿ 35-45 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಸಮುದಾಯ, ಕುರುಬ ಸಮಾಜದ ನಂತರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಸಮಾಜ. ಜಾತಿ ಗಣತಿಯ ಒಂದು ವರದಿ ಹೊರಗೆ ಬಿಡುಗಡೆ ಆದ್ರೆ 2nd ಸ್ಥಾನದೊಳಗೆ ನಾವು ಖಂಡಿತವಾಗಿ ನಿಲ್ತೀವಿ ಅಂತಕ್ಕಂಥ ಒಂದು ಆಶಾಭಾವನೆ ನೊಂದದು. ಇಂಥ ದೊಡ್ಡದಾಗಿರ್ತಕ್ಕಂಥ ಒಂದು ಸಮಾಜ ನಮ್ಮ ಸಂವೇದನೆಯನ್ನ ಮೇಲ್ಪದರಕ್ಕೆ ಯಾಕೆ ತಗೊಂಡು ಹೋಗ್ತಾ ಇಲ್ಲ, ಹೋಗ್ಲಿಕ್ಕೆ ಯಾಕಾಗ್ತಾ ಇಲ್ಲ. ಹಾಗಾಗಿ ನಾವಿವತ್ತು 3% ಹಿಂದುಳಿದ ವರ್ಗದಲ್ಲಿ 3% ಒಳ ಮೀಸಲಾತಿಯನ್ನು ಕೇಳುವಂತ ಒಂದು ಅವಕಾಶವನ್ನು ಹೋರಾಟವನ್ನು ಹಮ್ಮಿಕೊಳ್ಬೇಕಾಗುವಂತ ಒಂದು ನಿಟ್ಟಿನಲ್ಲಿ ಚಿಂತಿಸಬೇಕಾಗುತ್ತದೆ. ಅಂದಾಗ ಮಾತ್ರ ಇವತ್ತು, ಯಾಕಂದ್ರೆ ಇವತ್ತು ನಾವು ಇರ್ತಕ್ಕಂಥದ್ದು
ಹಿಂದುಳಿದ ವರ್ಗದ ಎರಡು ಎ ಗುಂಪಿನಲ್ಲಿ, ಒಬಿಸಿಯಲ್ಲಿ ಟೋಟಲ್ 25. ನಾವು ಸೆಂಟ್ರಲ್ ನಲ್ಲಿ ಲೆಕ್ಕಾಚಾರ ಹಾಕೊಂಡ್ರೆ ನಮ್ಮ ಸಮುದಾಯ ಹಿಂದುಳಿದ ವರ್ಗದಲ್ಲಿ ಸುಮಾರು ಜಾತಿಗಳು ಬರ್ತವೆ. ಅಲ್ಲೇನಪ್ಪ ಅಂತಂದ್ರೆ, ಈಗ ನಾವು 27% ನಾವು ಸೆಂಟ್ರಲ್ ಪೋಸ್ಟ್ ಗಳಿಗೆ ನಾವು ಆಯ್ಕೆ ಆಗ್ಬೇಕಾದ್ರೆ 27 ಸೀಟ್ಗಳಲ್ಲಿ ಆಯ್ಕೆ ಆಗ್ಬೇಕು. ನಾವು ರಾಜ್ಯ ಮಟ್ಟಕ್ಕೆ ಬಂದಿವತ್ತಂದ್ರೆ ಏನಪ್ಪ ಅಂತಂದ್ರೆ 15% ನಮಗೆ ಮೀಸಲಾತಿ ಅದ ಅಂತಕ್ಕಂಥ ಮಾತು. ಹಾಗಾಗಿ ಇವತ್ತ ಈ ಎಲ್ಲ ವಿಚಾರಗಳನ್ನು ನಾವು ಇಡೀ ರಾಜ್ಯದ ಜನಸಂಖ್ಯೆಯಲ್ಲಿ 5% ಹೊಂದಿರತಕ್ಕಂತ ನಾವು ಬೇರೆ ರಾಜಕೀಯ ಪಕ್ಷಗಳಿಗೆ ಏನಪ್ಪಾ ಅಂತಂದ್ರೆ ನಮ್ಮ ಸಮುದಾಯ ಅನಿವಾರ್ಯ ಅನ್ನುವ ಮಟ್ಟಕ್ಕೆ ನಾವು ರಾಜಕೀಯವಾಗಿ ನಾವು ಬೆಳಿಬೇಕಾಗೈತಿ. ಆ ನಿಟ್ಟಿನಲ್ಲಿ ಅಂತಂದ್ರೆ ನಾವು ಈ ಕೆಲಸವನ್ನ ಯಾರೋ ಹೆಗಲ ಮೇಲೆ ಹಾಕಿ ಜವಾಬ್ದಾರಿ ಕೊಟ್ಟು ಕರ್ತವ್ಯದಿಂದ ವಿಮುಖರಾಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಾವಮುಕ್ತರಾಗಿ ಯಾರದೋ ಮೇಲೆ ಜವಾಬ್ದಾರಿಯನ್ನು ಹೊರಿಸಿ ನಾವು ಶಕ್ತಿಹೀನರಾಗುವುದಪ್ಪ ಅಂತಂದ್ರೆ ಸಮಾಜದ ಹಿತಕ್ಕೆ ಬಹಳ ಮಾರಕವಾಗಿರ್ತಕ್ಕಂಥ. ಯಾಕಂತಂದ್ರೆ ಈ ಸಮಾಜಕ್ಕ ಪ್ರತಿಭಟನೆಯ ಧ್ವನಿ ಅನ್ನೋದೇ ಇಲ್ಲ, ಪ್ರತಿನಿಧಿ ಇಲ್ಲ. ಪ್ರತಿನಿಧಿತ್ವ ಮತ್ತು ಪ್ರತಿಭಟನೆ ಎರಡೂ ಇಲ್ಲಪ್ಪ ಅಂತಂದ್ರೆ ಇವತ್ತು ರಾಜಕೀಯದೊಳಗೆ ಆ ಸಮುದಾಯಗಳು ನಿರ್ಲಕ್ಷ್ಯಕ್ಕೆ ಒಳಗಾಗ್ತವೆ ಅಂತಕ್ಕಂಥದ್ದು ಇದು ಶತಸಿದ್ಧದ್ದು. ಯಾಕಂತಂದ್ರೆ 1962 ಗೋಲ್ಡ್ ಕಂಟ್ರೋಲ್ ಆಕ್ಟ್ ಅಂತಕ್ಕಂಥ ಒಂದು ಚಿನ್ನ ನಿಯಂತ್ರಣ ಕಾಯ್ದೆ ಮುರಾರ್ಜಿಯವರು ತಂದಾಗ ಅದರ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಧ್ವನಿಗಳಿರಲಾರದ ಕಾರಣದ ಇಡೀ ದೇಶಾದ್ಯಂತ ವಿಶ್ವಕರ್ಮ ಸಮುದಾಯದ ನೂರಾರು ಚಿನಿವಾರರು ಅವರೆಲ್ಲ ಏನಪ್ಪ ಅಂತಂದ್ರ ಉರ್ಲ ಹಾಕೊಂಡು ಸಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತಂದ್ರೆ ನಾವು ಅದೇ ಒಂದು ನಮ್ಮ ಧ್ವನಿ ನಮಗೆ ಕೇಳಿಸ್ತಿದ್ದೀವಿ ನಾವು ಇವತ್ತು ಸಂಸತ್ನಲ್ಲಿ ಅಂತಂದ್ರೆ ಅವುಗಳನ್ನು ಅವಾಗ ಏನಪ್ಪಾ ಅಂತಂದ್ರೆ ಆ ಮಸೂದೆಯನ್ನು ಹಿಂದೆ ಕಳಿಸುವಂತ ತಾಕತ್ತು ಇತ್ತಪ್ಪ ಅಂತಂದ್ರೆ ನಮ್ಮ ಸಮುದಾಯದ ಜನರ ಆತ್ಮಹತ್ಯೆಗಳನ್ನು ನಾವು ತಡಿಲಿಕ್ಕೆ ಸಾಧ್ಯ. ಅದಕ್ಕಾಗಿ ಬಂಧುಗಳೇ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಇವತ್ತು ನಮ್ಮ ಮೇಲೆ, ಪ್ರತಿನಿಧಿತ್ವ ಮತ್ತು ಪ್ರತಿಭಟನೆ. ಯಾಕಂದ್ರೆ ನನ್ನ ಸ್ವಂತ ಅನುಭವದ ನಾನೊಬ್ಬ ಬಂಗಾರ ಕೆಲಸ ಮಾಡಂತ ಒಬ್ಬ ಉದ್ಯೋಗಿಯಾಗಿನೂ ಹೇಳ್ತೀನಿ ಎರಡು ರೀತಿಯೊಳಗೆ ನಾನು ಪ್ರವೃತ್ತಿಯಿಂದ ಒಬ್ಬ ಚಿನ್ನ ಬೆಳ್ಳಿ ಕೆಲಸಗಾರನಾಗಿ ಇಲ್ಲಿ ಮಾತನ್ನು ಹೇಳ್ತಾ ಇದ್ದೀನಿ. 2017 ಜಿ ಎಸ್ ಟಿಯ ವಿರುದ್ಧವಾಗಿ ನಾವು ಮೋದಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಾಗ ನಾನು ತಾಲೂಕಾ ಆಲ್ಮೇಲ್ ತಾಲೂಕಾ ವಿಶ್ವಕರ್ಮ ಸಮಾಜದ ಪ್ರಧಾನ ವಿಶ್ವಕರ್ಮ ಚಿನ್ನ ಬೆಳ್ಳಿ ವರ್ತಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರತಿಭಟನೆ ಹಮ್ಮಿಕೊಂಡಾಗ ಆ ಧಿಕ್ಕಾರ ಅಂತಕ್ಕಂತ ಕೂಗಿಸ್ಲಿಕ್ಕೆ ನನಗೆ 20 ನಿಮಿಷ ಟೈಮ್ ತಗೋದು. ಅಂದಾಗ ನಮ್ಮ ಪ್ರತಿಭಟನೆ ನಮ್ಮ ಧ್ವನಿ ಇವತ್ತು ಅಂದಾಗ ಇನ್ನೊಂದು ಬಹಳ ಮುಖ್ಯವಾಗಿರತಕ್ಕಂತ ಒಂದು ದೊಡ್ಡ ಸವಾಲು ನಮ್ಮ ಎದುರಿಗೆ ಬಂದಿರ್ತದೆ. ಏನಪ್ಪಾ ಅನೈಕ್ಯತೆ ಅಂತಕ್ಕಂತ ದೊಡ್ಡ ಶತ್ರು ನಮ್ಮ. ಯಾಕಂತಂದ್ರ ಮುಷ್ಟಿಯಲ್ಲಿ ಇರ್ತಕ್ಕಂತ ಶಕ್ತಿ ಬಿಡಿ ಬೆರಳುಗಳಿಗೆ ಇಲ್ಲ ಅಂತ ಹೇಳಿ, ಹಾಗೇನೆ ಇವತ್ತು ನಮ್ಮ ಸಮಾಜ ಇಡಿಗಾಳಿನಂತೆ ಕೂಡಿ ಇದ್ದಾಗ ಮಾತ್ರ ಸಂಘ ಶಕ್ತಿ ಅಂತಕ್ಕಂತ ಒಂದು ಸಸಿ ಚಿಗುರಲಿಕ್ಕೆ ಸಾಧ್ಯ ಅಂತಕ್ಕಂತ ಮಾತದ. ಇವತ್ತು ಅನೇಕ ಸಂಘಟನೆಗಳು ಸಮಾಜದ ಬೆಳವಣಿಗೆಯಲ್ಲಿ ತೃಪ್ತಿದಾಯಕವಾಗಿ ಕೆಲಸ ಮಾಡ್ಕೊಂಡು ಅಂತ ಅಂದ್ರೂ ಸಹಿತ ಇನ್ನೂ ಅದೇನಪ್ಪ ಅಂತಂದ್ರೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಒಂದ್ ಕಡೆ ಕವಿ ಹೇಳ್ತಾನೆ, ಹೊಗೆನೆಟ್ಟು ಹೋಗಿರುವ ಮನದ ಮನೆ ಗೋಡೆಗಳು ಸುಣ್ಣ ಬಣ್ಣವನೆಂದು ಕಾಣಬಹುದು, ಇಲ್ಲಣವ ಜ್ಯೋತಿರುವ ಬೆಳಕಿಂಡಿಯಲ್ಲಿ ಬೆಳಕದೆಂತಬಹುದು. ನೋಡ್ರಿ, ಹೊಗೆನೆಟ್ಟು ಹೋಗಿರುವ ಮನದ ಮನೆ ಗೋಡೆಗಳಲ್ಲಿ ಸುಣ್ಣ ಬಣ್ಣವನೆಂದು ಕಾಣಬಹುದು ಅಂದಾಗೆ ನಮ್ಮ ಅನೈಕ್ಯತೆಯ ಈ ನಮ್ಮ ಕಲ್ಮಶದಿಂದ ನಮ್ಮ ಮನಸ್ಸಿನ ಗೋಡೆಗಳು ಅದು ಹೆಂಗಾಗ್ಬಿಟ್ಟದ ಅಂತಂದ್ರೆ ಆ ಒಂದು ಏನಂದ್ರೆ ಈ ಯಾವ್ದಂತೀವಿ ನಾವು ಹೊಗೆಯಿಂದಾಗಿ ಮನಸ್ಸಿನ ನಮ್ಮ ಕಲ್ಮಶದ ಹೊಗೆಯಿಂದಾಗಿ ಅದು ಎಲ್ಲ ಒಂದು ಕಪ್ಪಾಗಿ ಹೋಗ್ಯದ. ಅದಕ್ಕೆ ಸುಣ್ಣ ಬಣ್ಣ ಹಚ್ಚಬೇಕು ಅಂದ್ರೆ ನಾವು ಈ ಅನೈಕ್ಯತೆಯನ್ನ ಹೊಡೆದೋಡಿಸ್ಬೇಕು, ಮತ್ತೆ ಅದು ಚಂದ ಕಾಣಿಸ್ಬೇಕು ಅಂತಂದ್ರೆ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಇಲ್ಲಣವ ಜ್ಯೋತಿರುವ ಜೇಡಬಲೆ ನೂತಿರುವ ಬೆಳಕಿಂಡಿಯಲ್ಲಿ ಬೆಳಕದಂತಬಹುದು. ನಮ್ಮ ಬೆಳಕಿಂಡಿಯೊಳಗೆ ಇಲ್ಲೊಂದು ಜ್ಯೋತಿ ಬಿದ್ದಿತ್ತಂದ್ರೆ ಸೂರ್ಯನ ಬೆಳಕು ನಮ್ಮ ಮನೆಯೊಳಗೆ ಬರುವುದಿಲ್ಲ. ಹಂಗೇನೆ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತ ಈ ಅನೈಕ್ಯತೆಯ ಕಗ್ಗತ್ತಲನ್ನು ಹೊರಗೊಳಿಸ್ಬೇಕಾದ್ರೆ ನಾವು ಆ ಇಲ್ಲಣ ಏನಿದೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತ ಆ ಭಾವನೆ ಇದಲ್ಲ ಅದನ್ನು ಕಿತ್ತಿ ಹಾಕಿ ಹೊಸ ಬೆಳಕು ಬರಬೇಕು ನಮ್ಮ ಸಮಾಜದಲ್ಲಿ ಅಂತಕ್ಕಂತ ಮಾತದ. ಒಟ್ಟಾರೆ ಏನಪ್ಪಾ ಅಂತಂದ್ರ ಈ ಅನೈಕ್ಯತೆ ಅಂತಕ್ಕಂಥದ್ದೇ ಬಹಳ ದೊಡ್ಡ ಶತ್ರು. ಇದು ಯಾವಾಗ್ಲೂ ನಮ್ ಬೆನ್ನಿಟ್ಕೊಂಡು ಬಂದದೆ, ನಮ್ಮನ್ನ ಮುಂದುವರಲಿಕ್ಕೆ ಬಿಡ್ತಾ ಇಲ್ಲ ಅಂತಕ್ಕಂಥದ್ದದ. ಯಾಕಂತಂದ್ರೆ ಇದರಿಂದ ಬಹಳ ದೊಡ್ಡ ಕಥೆ ಇದ್ರಿ. ಏನಂದ್ರೆ ಜಗದ್ಗುರು ಮೌನೇಶ್ವರರು ದೈವಾಂಶ ಸಂಭೂತರು, ಅವರು ಸಹಿತ ಈ ಅನೈಕ್ಯತೆಯನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನಿಸ್ತಾರೆ ಅಂತಕ್ಕಂಥ ಮಾತು. ಏನು ಲಿಂಗನ ಬಂಡಿಯಲ್ಲಿ ಇಡೀ ಪಂಚಾಡರನ್ನ ಪಂಚದೈವವನ್ನ ಕರೆದವರು ಏನ್ ಹೇಳ್ತಾರೆ, ಸಹಭೋಜನದ ವ್ಯವಸ್ಥೆಯನ್ನು ಮಾಡ್ತಾರೆ. ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಇದನ್ನ ನಾನು ಉದಾಹರಣೆಯಾಗಿ ತಗೋತಿದ್ದೀನಿ. ಅನೈಕ್ಯತೆಗೆ ಸಹಭೋಜನದ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಮೌನೇಶ್ವರರು. ಮಾಡಿದಾಗ ನಾನ್ ಹೆಚ್ಚು ತಿಳ್ಕೊಂಡು ಆ ಮೌನೇಶ್ವರರ ಮಾತನ್ನ ಮನ್ನಿಸದೆ ನಿರಾಕರಿಸಿ
ಅವರನ್ನು ಧಿಕ್ಕರಿಸಿ ಹೋಗ್ತಾರೆ. ನೋಡ್ರಿ, ದೈವಾಂಶ ಸಂಭೂತರಾಗಿರ್ತಕ್ಕಂಥ ಜಗದ್ಗುರು ಮೌನೇಶ್ವರನೇ ಧಿಕ್ಕರಿಸಿ ಹೋದಂತಹ ಸಮಾಜ ನಮ್ಮ. ಅದಕ್ಕೆ ಹೇಳ್ತಾರೆ, ಬಹಳ ನೊಂದು ಮೌನೇಶ್ವರ ಹೇಳ್ತಾರೆ, ತನ್ನ ಮನೆ ಎಂದು ಹೋದರೆ ಪಂಚಾಲರು ಮನ್ನಿಸಲಿಲ್ಲ, ಅವರು ಕೆಟ್ಟು ಅಡವಿ ಚಂಚರಾಗಲಿ, ಹಂಚಿನೊಳಗೆ ತಿಂದುಂದರೆ ನನಗೆ ನೆಚ್ಚಿಂತೆ. ಎಷ್ಟು ನೊಂದ್ಕೊಂಡಿರ್ಬೋದು ಇಂಥ ಮಾತುಗಳು, ಎಷ್ಟು ನೊಂದ್ಕೊಂಡಿರ್ಬೋದು ವಿಚಾರ ಮಾಡಿ. ಅಂತಹ ದೇವನನ್ನೇ ನಲುಗಿಸಿದಂಥವ್ರು ನಾವು ಅನೈಕ್ಯತೆಯಿಂದಾಗಿ ಅಂತಕ್ಕಂಥ ಮಾತು. ಹಾಗಾಗಿ ಕೊನೆಗೆ ಇನ್ನೊಂದು ಮಾತು ಹೇಳ್ತಾರೆ, ಹಿರಿಕುಲದಲ್ಲಿ ಹುಟ್ಟಿ ಕಿರಿಯನಾದೆ, ನಾನು ಹಿರಿಕುಲದಾಗ ಹುಟ್ಟಿ ಸಣ್ಣವಾಗಿ ಬಿಟ್ಟಪ್ಪ ಇವ್ರ ಜೋಡಿ ಸೇರಿ ಅನ್ನುವಂಥ ಮಾತು ಹೇಳ್ತಾರೆ. ಅಂದ್ರೆ ಈ ಎಲ್ಲ ಏನಪ್ಪ ಅಂತಂದ್ರ, ಇವತ್ತು ಇವತ್ತು ಅದು ನಮ್ಮಿಂದ ಸಾಧ್ಯ ಆದ್ರೆ, ಸಾಧ್ಯವಾದರೆ ಅಂತಕ್ಕಂಥ ಮಾತಿದೆ, ಪ್ರಯತ್ನಿಸಿದ್ರೆ ಆ ಮೌನೇಶ್ವರರು ನಮ್ಮೆಲ್ಲರನ್ನ ಆಶೀರ್ವಿಸುವಂತ ಮಾಡ್ತಾರೆ ಅಂತಕ್ಕಂಥ ಮಾತಿದೆ. ಹಾಗಾಗಿ ಸಮಾಜ ಬಾಂಧವರು ಇವತ್ತು ಎಚ್ಚರಿಸುವಂತ ಕೆಲಸ ಆಗ್ಬೇಕಾಗ್ಯದ. ಈ ನಿಟ್ಟಿನಲ್ಲಿ ನಾವು ಕೆಲವು ವಿಚಾರಗಳನ್ನು ಇಲ್ಲಿ ಹೇಳ್ಬೇಕಾಗ್ತದೆ. ಏನಂತಂದ್ರೆ, ಒಟ್ಟಾರೆಯಾಗಿ ಈ ಒಂದು ಸಂದರ್ಭದಲ್ಲಿ ಒಂದು ಸಮಾಜಕ್ಕೆ ಪ್ರಜ್ಞೆಯನ್ನು ಮೂಡಿಸುವಲ್ಲಿ, ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸುವಲ್ಲಿ ಅನೇಕ ಮಹನೀಯರು ಇವತ್ತು ಅನೇಕ ಮಠಗಳ ಮಠಾಧೀಶರಾಗಿರ್ಬೋದು, ಸಂತರಾಗಿರ್ಬೋದು, ಸಿದ್ಧರಾಗಿರ್ಬೋದು, ಪತ್ರಿಕೆಗಳು, ಸಮಾಜದ ಈ ಪಾಕ್ಷಿಕ ಪತ್ರಿಕೆಗಳು, ವಾರ ಪತ್ರಿಕೆಗಳು, ಮತ್ತೆ ಮಾಸಿಕ ಪತ್ರಿಕೆಗಳದವ, ಅವುಗಳೆಲ್ಲವ ಒಂದು ಇದು ಜಾಗೃತಿಯ ಒಂದು ದ್ಯೋತಕವಾಗಿ ಅನೇಕ ವಿಚಾರಗಳನ್ನ ತಮ್ಮ ಪತ್ರಿಕೆಯಲ್ಲಿ ಮೂಡಿಸಿ ಸಮಾಜದ ಒಂದು ಸಾಮಾಜಿಕ ಮತ್ತು ರಾಜಕೀಯ ಜಾಗೃತಿಗೆ ಸಾಕಷ್ಟು ಶ್ರಮಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ ಇವತ್ತು. ಅದರ ಜೊತೆಗೇನೇನಪ್ಪ ಅಂದ್ರೆ, ನಾವು ನಮಗೆ ಬೆರಳೆಣಿಕೆಯಷ್ಟು ಕೆಲವು ನಮ್ಮ ಸಮಾಜದ ಕೆಲ ರಾಜಕಾರಣಿಗಳು ಸಹಿತ ಬೆಳೆದು ಬಂದಿರೋದನ್ನ ಕಾಣ್ತೀವಿ. ಅದರಲ್ಲಿ ಜಮಖಂಡಿಯ ಶ್ರೀ ವಿ ವಿ ಪತ್ತಾರ್ ಅವರು, ಶ್ರೀ ಶುರಾಚಾರ ಅವರು, ಶ್ರೀಮತಿ ಬಿಂಬಾ ರಾಯ್ಕರ್ ಅವರು, ಇನ್ನು ಕೆಲವು ಕಡೆ ಏನಪ್ಪ ಅಂತಂದ್ರೆ ಆ ಸಂದರ್ಭದಲ್ಲಿ ಗ್ರಾಮ, ತಾಲೂಕು, ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಜಯಗಳಿಸಿರ್ತಕ್ಕಂಥದ್ದನ್ನ ನಾವು ಹಿಂದಿನ ದಿನಮಾನಗಳಲ್ಲಿ ಕಾಣ್ತಿದ್ದೀವಿ. ಇವತ್ತು ಒಟ್ಟಾರೆ ಏನಪ್ಪ ಅಂದ್ರೆ, ನಾವು ಸಮಾಜದ ಒಂದು ದಾರಿ ದೀಪವಾಗಿ, ನಮ್ಮ ಸಮಾಜಕ್ಕೆ ಒಂದು ದಾರಿಯನ್ನು ಹಾಕಿಕೊಟ್ಟಂತ ಅನೇಕ ಮಹನೀಯರು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ ಅವರನ್ನ. ಅಂತಹ ಮಹನೀಯರಲ್ಲಿ ಎಂ ನೀಲಕಂಠನವರು, ಕಾಶಿಪತಿ ಅವಧಾನಿಗಳು, ಸ್ವರ್ಣ ಸುಬ್ರಹ್ಮಣ್ಯ ಕವಿಗಳು, ಕೊಂಡೂರು ಬ್ರಹ್ಮಶ್ರೀ ವೀರರಾಘವ ಆಚಾರ್ಯರು, ಬ್ರಹ್ಮಶ್ರೀ ಗಂಗಾಧರ ಮೂರ್ತಿಯವರು, ಶಿಲ್ಪ ಸಿದ್ಧಾಂತಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು, ಮೈಸೂರಿನ ಮಹಾದೇವ ಸ್ವಾಮಿಗಳು, ವಿದ್ವಾನ್ ಬ್ರಹ್ಮಶ್ರೀ ನಾವ ಚಂದ್ರಶೇಖರ ಆಚಾರ್ಯರು, ಬ್ರಹ್ಮಶ್ರೀ ತಿಪ್ಪಣ್ಣ ಆಚಾರ್ಯರು, ಗುರುವಿನ ಹುಬ್ಳಿ ಪರಮ ಪೂಜ್ಯ ದೇವೇಂದ್ರ ಮಹಾಸ್ವಾಮಿಗಳು, ಟಿ ವಿ ಮುತ್ತಾಚಾರ್ಯರು, ಬಿ ಹರಿಶ್ಚಂದ್ರ ಆಚಾರ್ಯರು, ಸಮಾಜ ಪೋಷಕರಾಗಿರ್ತಕ್ಕಂಥ ಫಾಲ್ಕೆ ಬಾಬುರಾಯ್ ಆಚಾರ್ಯರು ಮಂಗಳೂರಿನಿಂದ, ಬಹಳ ದೊಡ್ಡ ವ್ಯಕ್ತಿಗಳು. ಫಾಲ್ಕೆ ಬಾಬುರಾಯ್ ಆಚಾರ್ಯರ ಒಂದು ಸೇವೆಯನ್ನ, ದಾನ ಶೂರತೆಯನ್ನ ನಾವು ಹಿರಿಯರನ್ನ, ನಮ್ಮ ಸಮಾಜದ ಹಿರಿಯರನ್ನ, ಆ ಭಾಗದ ಹಿರಿಯರನ್ನ ಕೇಳಿದ್ರೆ ಹೇಳ್ತಾರೆ. ಇಂಥ ಮಹನೀಯರೆಲ್ಲ ಶ್ರೀ ಶಿಲ್ಪಿ ಶ್ಯಾಮಾಚಾರ್ಯರು, ದಿವಂಗತ ಅಲಿವೂರು ಪ್ರಭಾಕರ ಆಚಾರ್ಯರು, ಇವರದು ದೊಡ್ಡ ಹೆಸರು ಆ ಭಾಗದಲ್ಲಿ ಇರ್ತಕ್ಕಂಥದ್ದು. ಅವರು ಸಾಹಿತಿಗಳು, ಶಿಲ್ಪ ಸಾಮ್ರಾಜ್ಯ ಪ್ರವರ್ತಕರಾಗಿರ್ತಕ್ಕಂಥ ಬ್ರಹ್ಮಶ್ರೀ ಶ್ರೀ ಜಿ ಜ್ಞಾನಾನಂದ ಅವರು, ಟಿ ವೀರರಾಘವ ಶರ್ಮ ಅವರು, ಡಿ ರಾಮಕೃಷ್ಣ ಆಚಾರ್ಯರು, ದಿವಂಗತ ಕಾವ ಆಚಾರ್ಯರು, ಸಮಾಜಕ್ಕಾಗಿ ದುಡಿದ ಅನೇಕ ಸಂಶೋಧನೆಗಳನ್ನು ಮಾಡಿರ್ತಕ್ಕಂಥ ವಿ ಜಿ ದೀಕ್ಷಿತ್ ಇರ್ಬೋದು, ಇತ್ತಿನ ಒಂದು ಸುಮಾರು 20 ವರ್ಷಗಳಿಂದ ಈಚೆಗೆ ಏನಪ್ಪ ಅಂದ್ರೆ, ಒಂದು ಸಾಮಾಜಿಕ ಸಂಘಟನೆಯನ್ನ ಸಂಘಟಿಸುವಲ್ಲಿ, ರಾಜಕೀಯ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಕೆ ಪಿ ನಂಜುಂಡಿಯವರಾಗಿರ್ಬೋದು, ಅನೇಕ ಸಮಾಜ ಧುರೀಣರು. ಅದರ ಜೊತೆಗೇನಪ್ಪ ಅಂತಂದ್ರೆ, ಪುಣೆ ಕ್ಷೀರಸಾಗರ ಪರಂಪರೆಯ ನಾರಾಯಣ ಶಾಸ್ತ್ರಿಗಳು, ಬ್ರಹ್ಮರ್ಷಿ ರಾಜು ಶಾಸ್ತ್ರಿಗಳು, ಬಾಳಶಾಸ್ತ್ರಿಗಳು, ಪದ್ಮಾಕರ ಶಾಸ್ತ್ರಿಗಳು, ಆಂಧ್ರ ಪ್ರದೇಶದ ಸಾವಿತ್ರಿ ಪೀಠದ ಕನುವರ್ತಿ ಬಸವಾಚಾರ್ಯರು, ವಡೆಪಾಡಿ ನಿರಂಜನ ಶಾಸ್ತ್ರಿಗಳು, ಈ ಎಲ್ಲ ಮಹನೀಯರೇನಪ್ಪ ಅಂತಂದ್ರೆ, ನಮ್ಮ ಸಮಾಜ ಹಾಗೂ ನಮ್ಮ ಸಾಮಾಜಿಕ ಮತ್ತು ರಾಜಕೀಯ ಪ್ರಜ್ಞೆಯನ್ನ ಜಾಗೃತಿಗೊಳಿಸುವಲ್ಲಿ ಬಹಳ ಪ್ರಮುಖವಾಗಿರತಕ್ಕಂಥ ಪಾತ್ರವನ್ನು ವಹಿಸಿರುವುದನ್ನ ನಾವು ಈ ಸಂದರ್ಭದಲ್ಲಿ ನೆನೆಯಬೇಕಾಗ್ತದೆ. ಒಟ್ಟಾರೆಯಾಗಿ ಏನಪ್ಪಾ ಅಂತಂದ್ರೆ, ನಮ್ಮ ಸಮಾಜ ಬಾಂಧವರನ್ನ ಎಚ್ಚರಿಸುವಂತ ಕೆಲಸ ಆಗ್ಬೇಕಾಗ್ಯದ. ಎಚ್ಚರಿಸುವಂತ ಕೆಲಸ ಆಗ್ಬೇಕಾಗ್ಯದಂದ್ರೆ, ಆ ವಿಶ್ವಕರ್ಮ ಸಮಾಜ ತನ್ನ ಪೂರ್ವ ಇತಿಹಾಸವನ್ನು ನೋಡಿ ಎಚ್ಚೆತ್ತುಕೊಳ್ಳುವಂತೆ ಯಾರು ಹೇಳಬೇಕು, ಹೇಗೆ ಹೇಳಬೇಕು, ಹೇಗೆ ಮನದಟ್ಟು ಮಾಡಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಇದೆ. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಎಚ್ಚೆತ್ತುಕೊಳ್ಳುವಂತೆ ಯಾರು ಹೇಳಬೇಕು, ಹೇಗೆ ಹೇಳಬೇಕು, ಹೇಗೆ ಮನದಟ್ಟು ಮಾಡಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯದ. ಹಾಗಾಗಿ ಇಲ್ಲಿ ಸಜ್ಜನರು ಮೌನಿಗಳಾಗಿರ್ಬಾರ್ದು. ಇನ್ನೊಂದು ಮಾತಿದೆ ನೋಡ್ರಿ, ಎಲ್ಲಿ ಯಾವ ಸಮುದಾಯದಲ್ಲಿ ಸಜ್ಜನರು ಮೌನಿಗಳಾಗಿರ್ತಾರ, ಆ ಸಮುದಾಯ ಕೆಟ್ಟ ಹೋಗ್ತದೆ. ಅದಕ್ಕೆ ಅವರು ಮಾತಾಡಬೇಕು. ಸಮುದಾಯಗಳಲ್ಲಿ ಸಜ್ಜನರನ್ನಂಥವ್ರು ಮುಂದೆ ಬಂದು ಸಮುದಾಯದ ಒಂದು ಗಾಗಿ ಶ್ರಮಿಸುವಂತ ಕೆಲಸ ಆಗ್ಬೇಕು. ಹೀಗಾಗಿ ಇಂಥ ಪುನರುಜ್ಜೀವನದ ಸಂಜೀವಿನಿಯನ್ನ ಕೊಡಮಾಡುವ ಹೊಣೆಗಾರಿಕೆ ಯಾರ್ದು, ಸಮಾಜಕ್ಕೆ ಪುನರುಜ್ಜೀವನ ಕೊಡ್ತಕ್ಕಂಥ ಒಂದು ಸಂಜೀವಿನಿಯಾಗಿ ಯಾರು ಬರ್ಬೇಕು, ಅದು ಯಾರ ಹೊಣೆಗಾರಿಕೆ ಅಂತ ಅನ್ಸ್ತದೆ.
ಅದಕ್ಕೆ ಒಂದೇ ಒಂದು ಸ್ಪಷ್ಟ ಉತ್ತರದ ಈ ವಿಶ್ವಕರ್ಮ ಸಮಾಜದ ಗುರುಪೀಠಗಳು, ಮಠಾಧಿಪತಿಗಳು, ಯತಿಪೀಠಗಳು, ಸಾಹಿತಿಗಳು, ಸಂಶೋಧಕರು, ಲೇಖಕರ ಕರ್ತವ್ಯ. ಇವತ್ತೇನ್ ನಡೀತಿದೆ ನೋಡ್ರಿ, ಇವತ್ತು 73ನೇ ಉಪನ್ಯಾಸ ಮಾಲಿಕೆ ಡಾಕ್ಟರ್ ವೀರೇಶ್ ಬಿಡಿಗೇರ್ ನೇತೃತ್ವದಲ್ಲಿ ಇವೆಲ್ಲ ಸಮಾಜವನ್ನ ಮೇಲೆತ್ತುವಂತ ಸಾಮಾಜಿಕ ರಾಜಕೀಯ ಪ್ರಜ್ಞೆಯನ್ನ ಮೂಡಿಸಿ ಅರಿವನ್ನ ಮೂಡಿಸುವಂತ ಕಾರ್ಯಕ್ರಮಗಳೇ ಇವೆಲ್ಲ, ಇದು ಅದರ ಭಾಗವೇ. ಹಾಗಾಗಿ ಈ ನಿಟ್ಟಿನಲ್ಲಿ ಇವತ್ತೇನಪ್ಪಾ ಅಂದ್ರೆ ನಮ್ಮ ಹೃದಯ ಶ್ರೀಮಂತಿಕೆ ನಮ್ಮ ದೌರ್ಬಲ್ಯ ಆಗಬಾರದು. ಹಾಗಾಗಿ ಇನ್ನೂ ಕಾಲ ಮಿಂಚಿಲ್ಲ, ವರ್ತಮಾನ ದರ್ದುಗಳನ್ನ ಇಟ್ಟು ನಮ್ಮ ಸಾಮಾಜಿಕ ಮತ್ತು ರಾಜಕೀಯ ಪ್ರಜ್ಞೆಯನ್ನ ನನ್ನ ಜೀವನದಲ್ಲಿ, ಅಂದ್ರೆ ನಾನು ನನ್ನ ಜೀವನದಲ್ಲಿ ನನ್ನ ಜನರಲ್ಲಿ ಮೂಡಿಸ್ತೇನೆ ಅಂತಕ್ಕಂತ ಸಂಕಲ್ಪ ಮಾಡಿ ಅದನ್ನ ತ್ರಿಕರಣ ಶುದ್ಧಿಯಿಂದ ಕಾಯಕಕ್ಕೆ ತರುವುದೇ ನಿಜವಾದ ಹದಿಬದೆಯ ಧರ್ಮ ಅಂತಕ್ಕಂತ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸಮುದಾಯ ಒಟ್ಟಾರೆಯಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಪ್ರಜ್ಞೆಯನ್ನು ಹೊಂದಿ ನನ್ನ ವಿಶ್ವಕರ್ಮ ಸಮಾಜ ಮತ್ತೆ ತನ್ನ ಒಂದು ಏನು ಪರಂಪರೆ ಇದೆ, ಘನ ಪರಂಪರೆ, ಆ ಘನ ಪರಂಪರೆಗೆ ಪರಂಪರೆಯನ್ನು ಮತ್ತೆ ಪುನರಾವರ್ತಿಸುವಂತಾಗ್ಲಿ ಆಶಯ ನನ್ನದ. ಈ ನಿಟ್ಟಿನಲ್ಲಿ ಇವತ್ತು ನನಗೆ ಇಲ್ಲಿ ಮಾತಾಡಲಿಕ್ಕೆ ವೇದಿಕೆಯಲ್ಲಿ ಅವಕಾಶವನ್ನ ಕೊಟ್ಟಿರ್ತಕ್ಕಂಥ ವಿಶ್ವಕರ್ಮರ ಸಾಮಾಜಿಕ ಮತ್ತು ರಾಜಕೀಯ ಪ್ರಜ್ಞೆಯ ಬಗ್ಗೆ ಮಾತಾಡಲಿಕ್ಕೆ ಅವಕಾಶದ ಬಹಳಷ್ಟು ವಿಷಯದ, ಆದ್ರೆ ಒಂದು ವೇದಿಕೆಯ ಮೌಲ್ಯ ಅಂತಕ್ಕಂಥದ್ದು ಬಹಳ ದೊಡ್ಡದದ, ಸಮಯದ ಮೌಲ್ಯ ಅಂತಕ್ಕಂಥದ್ದು ಬಹಳ ದೊಡ್ಡದದ. ಆ ನಿಟ್ಟಿನಲ್ಲಿ ರೂವಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ವೀರೇಶ್ ಬಿಡಿಗೇರ್ ಸರ್ ಅವರಿಗೆ ನನ್ನ ಅನಂತ ವಂದನೆಗಳನ್ನು ತಿಳಿಸ್ತೀನಿ. ಹಾಗೇನೆ ಸಂಚಾಲಕರಾಗಿರ್ತಕ್ಕಂಥ ಶ್ರೀ ಪ್ರಹ್ಲಾದ್ ಪತ್ತಾರ್ ಅವರಿಗೂ ಮತ್ತೆ ಎಲ್ಲ ಒಂದು ತಾಂತ್ರಿಕ ವರ್ಗದವರಿಗೆ ಮತ್ತೊಮ್ಮೆ ನನ್ನ ವಂದನೆಗಳನ್ನು ತಿಳಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ಧನ್ಯವಾದಗಳು.